ಕಳೆದ ಎರಡು ದಿನಗಳಿಂದ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಪೋಷ 1906 1907ನೇ ಇಸವಿನಲ್ಲಿ ಪತ್ರಿಕೆಯಲ್ಲಿ ಗಮನಿಸುತ್ತಾ ಇದ್ದೆ ನಾನು ಆದಂತ ಒಂದು ಮಳೆ ಆ ರೀತಿಯ ದಾಖಲೆ ಮಳೆ ಈ ವರ್ಷ ನಾವು ಕಾಣ್ತಾ ಇದ್ದೇವೆ ಅಂತಕಂತ ಒಂದು ವರದಿಯನ್ನ ಗಮನಿಸಿದ್ದೇನೆ ಸುಮಾರು 118 130 ಮಿಲಿಮೀಟರ್ ಮಳೆ ಆಗಿರತಕ್ಕಂತದ್ದು ಏನಿದೆ ಇದು ಒಂದು ಭಾಗ ನೆನ್ನೆ ಮೊನ್ನೆ ಆದಂತ ಒಂದು ಡ್ಯಾಮೇಜ್ ಗಳ ಬಗ್ಗೆ ಮಾಧ್ಯಮದ ಸ್ನೇಹಿತರು ನಿರಂತರವಾಗಿ ನಮ್ಮಗಳ ಗಮನ ಸೆಳೆಯಲಿಕ್ಕೆನೋ ಪ್ರಯತ್ನ ಪಟ್ಟಿದ್ದಾರೆ ಜನಪ್ರತಿನಿಧಿಗಳ ಗಮನವನ್ನ ಸೆಳೆಯತಕ್ಕಂತದಕ್ಕೆ ಸರ್ಕಾರದ ಗಮನ ಸೆಳೆಯತಕ್ಕಂತದಕ್ಕೆ ಈ ರೀತಿಯ ಒಂದು ದೊಡ್ಡ ಅನಾಹುತದಲ್ಲೂ ಸಹ ತಾವುಗಳು ರಿಪೋರ್ಟರ್ಗಳು ಕೆಲವು ಅನಾಹುತಗಳಾಗಿರತಕ್ಕಂತ ಭಾಗದಲ್ಲಿ ತಮ್ಮ ಶ್ರಮ ಏನಾಕಿದ್ದಾರೆ ಗಮನ ಸೆಳೆಯತಕ್ಕಂತದರಲ್ಲಿ ನಮ್ಮ ರಿಪೋರ್ಟರ್ಗಳನ್ನು ಅಭಿನಂದಿಸುತ್ತೇನೆ ಮೊದಲನೇದಾಗಿ ಇವತ್ತು ನಾನು ನಮ್ಮ ಪಕ್ಷದ ಬೆಂಗಳೂರು ನಗರದ ನಮ್ಮಲ್ಲಿ ದೊಡ್ಡ ಮಟ್ಟದ ಲೀಡರ್ಗಳೇನಿಲ್ಲ ಇಲ್ಲಿ ಬೆಂಗಳೂರು ನಗರದಲ್ಲಿ ಆದರೆ ಅಲ್ಪ ಸ್ವಲ್ಪ ಮಟ್ಟಿನ ಮಾನವೀಯತೆ ಉಳಿಸಿಕೊಂಡಿರತಕ್ಕಂತ ಜನಗಳಿಗೆ ಸ್ಪಂದಿಸತಕ್ಕಂತ ಅನಾಹುತಗಳಲ್ಲಿ ಒಂದು ಕಮಿಟ್ಮೆಂಟ್ ಇರತಕ್ಕಂತ ನಮ್ಮ ಪಕ್ಷದ ಕೆಲವು ಮುಖಂಡರುಗಳು ನಮ್ಮ ಏಕೈಕ ಶಾಸಕರೇನಿದ್ದಾರೆ ಮಂಜುನಾಥ್ ಅವರು ದಾಸರಳ್ಳಿಯ ಶಾಸಕರು ಬಹುಶಃ ಕಳೆದ 3 ವರ್ಷದಲ್ಲಿ ಮಂಜುನಾಥ್ ಅವರು ಪ್ರತಿಯೊಂದು ದಿನ ಒಂದಲ್ಲ ಒಂದು ರೀತಿಯಲ್ಲಿ ಆ ಭಾಗದ ಜನರ ಸಮಸ್ಯೆಯನ್ನು ಬಗೆಹರಿಸತಕ್ಕಂತ ನಿಟ್ಟಿನ ಹೋರಾಟ ಇದೆ ಅವರದು ಮೈತ್ರಿ ಸರ್ಕಾರದಲ್ಲಿ ಆ ಒಂದು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನೇ ಆಗದೇ ಇರತಕ್ಕಂತ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸತಕ್ಕಂತ ನಿಟ್ಟಿನಲ್ಲಿ ಆ ಮೈತ್ರಿ ಸರ್ಕಾರದಲ್ಲಿ ಕೊಟ್ಟಂತ ಹಣವನ್ನು ಸಹ ಕೆಲವೇ ಕೆಲವು ಶಾಸಕರು ಮಂತ್ರಿಗಳು ಹಣವನ್ನು ಡೈವರ್ಟ್ ಮಾಡ್ಕೊಂಡ್ರು ನಾನು ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ನಾನೇ ಖುದ್ದು ಮಂಜಣ್ಣ ಅವರನ್ನ ಜೊತೆಲಿ ಕರ್ಕೊಂಡು ಹೋಗಿ 3-4 ಬಾರಿ ಮನವಿ ಮಾಡಿದೆ ವಿಧಾನಸಭೆ ಕಲಾಪದಲ್ಲಿ ಮನವಿ ಮಾಡಿದೆ ಈ ಸರ್ಕಾರಕ್ಕೆ ಕರುಣೆ ಅನ್ನೋದೇ ಬರಲಿಲ್ಲ ದುಡ್ಡನ್ನ ಒಡೆಯತಕ್ಕಂತ ಕ್ಷೇತ್ರಗಳ ಶಾಸಕರೇನಿದ್ದಾರೆ ಜನಪ್ರತಿನಿಧಿಗಳಿದ್ದಾರೆ ಅವರಿಗೆ ಕೊಡತಕ್ಕಂತ ಒಂದು ಈ ಸರ್ಕಾರದ ಪ್ರಾತಿನಿಧ್ಯ ಪ್ರಾಮಾಣಿಕತೆಗೆ ಇಲ್ಲ ಅಂತಕಂತದನ್ನ ಗಮನಿಸಿದೆ ನಾನು ಕೊನೆಗೆ ಅವರು ಕೋರ್ಟ್ ಮುಖಾಂತರ ಡೈರೆಕ್ಷನ್ ತರಬೇಕಾಯಿತು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಶಾಸಕ ಅವರ ಕ್ಷೇತ್ರದ ಅಭಿವೃದ್ಧಿಗೆ ತಾರತಮ್ಯ ಆಗಿರತಕ್ಕಂತದಕ್ಕೆ ಕೋರ್ಟ್ನ ಮೊರೆ ಹೋಗಿ ಕೋರ್ಟ್ನಿಂದ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡತಕ್ಕಂತ ಒಂದು ದುಸ್ಥಿತಿ ಈ ರಾಜ್ಯದಲ್ಲಿ ಕಂಡಂತದ್ದು ಮೊದಲನೇ ಬಾರಿಗೆ ದಾಸರಳ್ಳಿಯ ಪ್ರಕರಣ ಇದು ಒಂದು ಭಾಗ ಇವತ್ತು ನಾನು ಪಕ್ಷದ ನಮ್ಮ ಕೆಲವು ಆಯ್ದ ಸ್ನೇಹಿತರನ್ನು ಕರೆದಿದ್ದೇನೆ ನನಗೆ ಆತರ ಇಲ್ಲ ಈಗಾಗಲೇ ಆಗಿದ್ದಾಗೋಗಿದೆ ಡ್ಯಾಮೇಜ್ ಬೆಂಗಳೂರು ನಗರದಲ್ಲಿ ಸಂಪೂರ್ಣವಾದಂತ ಮಾಹಿತಿಯನ್ನು 28 ವಿಧಾನಸಭಾ ಕ್ಷೇತ್ರದಲ್ಲಿ ಪಡೆಯತಕ್ಕಂತ ನಿಟ್ಟಿನಲ್ಲಿ ಅವರುಗಳಿಗೆ ಆಯಾ ಕ್ಷೇತ್ರಗಳಿಂದ ಮಾಹಿತಿಗಳನ್ನು ಪಡೆಯತಕ್ಕಂತ ನಾನು ಹೇಳಿದ್ದೇನೆ ನಾನು ಕಮಿಷನರ್ಗೆ ಸದ್ಯದಲ್ಲೇ ಮಾತನಾಡುವನು ಇದ್ದೇನೆ ಬೆಂಗಳೂರು ನಗರದಲ್ಲಿ ಹೊಸದಾಗಿ ಈಗ ಕಳೆದ ವಾರದಿಂದ ಹೊಸ ಕಮಿಷನರ್ ಅನ್ನು ಹಾಕಿದ್ದಾರೆ ಇಲ್ಲಿ ಕಳೆದ 2 ವರ್ಷದಿಂದ ಬಿಜೆಪಿ ಸರ್ಕಾರ ಮಹಾನಗರ ಪಾಲಿಕೆಯ ಅವಧಿ ಮುಗಿದು ಚುನಾವಣೆಗೆ ಹೋಗಬೇಕಾಗಿತ್ತು ಚುನಾವಣೆ ಆದರೆ ಚುನಾಯಿತ ಪ್ರತಿನಿಧಿಗಳಿಂದ ಸರಿಯಾದ ರೀತಿ ಕೆಲಸ ಆಗಲ್ಲ ಅಂತ ಹೇಳಿ ಅಡ್ಮಿನಿಸ್ಟ್ರೇಟರ್ನ ಹಾಕಿ 2 ವರ್ಷದಿಂದ ಆಗಿದೆ ನೀವು ಮಾಡಿದ್ದೇನು ಕೆಲಸ ಇವತ್ತು ಈ ರೀತಿಯ ಮಳೆಯ ಅನಾಹುತಗಳ ಬಗ್ಗೆ ನಿಮ್ಮ ಹವಾಗುಣ ಇಲಾಖೆಯವರು
ಅದೆಂತದೋ ಇತ್ತೀಚೆಗೆ ರೆಡ್ ಅಲರ್ಟ್ ಯೆಲ್ಲೋ ಅಲರ್ಟ್ ಅಲರ್ಟ್ ಅವೆಂತಂತ ಆರೆಂಜ್ ಪಾರೆಂಜ್ ಇದೆಲ್ಲ ಹೆಸರುಗಳ ಬೇರೆ ಇಟ್ಬಿಟ್ಟಿಗ ಅಲರ್ಟ್ ಆಗಿರಿ ಅಂತಕಂತ ಸಂದೇಶನ ಕಳಿಸ್ತಾರೆ ಈ ರೀತಿಯ ಹವಾಗುಣ ಇಲಾಖೆಯಿಂದ ಅಡ್ವಾನ್ಸ್ ಆಗಿ ಸರ್ಕಾರಕ್ಕೆ ಗಮನಕ್ಕೆ ತಂದಂತ ಒಂದು ಸಮಿದಲ್ಲೂ ಸಹ ರಾಜ್ಯದ ಮುಖ್ಯಮಂತ್ರಿಗಳೇ ನಗರದ ಉಸ್ತುವಾರಿ ಸಚಿವರು ಇದ್ದಾರೆ ನಗರಾಭಿವೃದ್ಧಿ ಸಚಿವರು ನಗರದ ಉಸ್ತುವಾರಿ ಸಚಿವರು ಅವರೇ ನಗರದ ಉಸ್ತುವಾರಿಗೆ ಒಂದು ಸ್ವಲ್ಪ ದಿನ ಹಿಂದೆ ಇಬ್ಬರು ಮಂತ್ರಿಗಳ ನಡುವೆನೋ ಪರಸ್ಪರ ಸಂಘರ್ಷ ನಡೆದಂತದ್ದು ಗಮನಿಸಿದ್ದೇನೆ ಆದರೂ ಮುಖ್ಯಮಂತ್ರಿಗಳು ಅವರ ಒಂದು ಮುಖಂಡದಲ್ಲೇ ಏನು ಇಟ್ಕೊಂಡಿದ್ದಾರೆ ನನಗೆ ಆಶ್ಚರ್ಯ ಆದಂತದ್ದು ನನ್ನೇ ದಿನ ಅಲ್ಲೆಲ್ಲೋ ರಾಜರಾಜೇಶ್ವರಿ ನಗರದ ಒಂದು ಬಡಾವಣೆಗೆ ಅಲ್ಲಿಯ ಕ್ಷೇತ್ರದ ಈಗ ಮಂತ್ರಿಗಳು ಶಾಸಕರು ಎರಡಾವಧಿ ಶಾಸಕರು ಇದ್ದಾರೆ ಅಲ್ಲಿ 5 ನಿಮಿಷ ವಿಸಿಟ್ ಕೊಟ್ಟರು ಅಲ್ಲಿಂದ ಚಿಕ್ಕಮಂಗಳೂರಿನ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಹೋದರು ಅಲ್ಲಿ ಯಾರನೋ ಅಲ್ಲಿ ಇರತಕ್ಕಂತ ಶಾಸಕರಿಗೆ ಹೊಗಳಿ ಸರ್ಟಿಫಿಕೇಟ್ ಕೊಟ್ಟು ಬರಲಿಕ್ಕೆ ಇಲ್ಲಿ ಬೆಂಗಳೂರು ನಗರ ನೀರಿನಲ್ಲಿ ಮುಳುಗಿ ಜನ ಸಾಯ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಕಾಟಾಚಾರದ ಒಂದು ಪ್ರದಕ್ಷಿಣೆ ಮಾಡಿ ಚಿಕ್ಕಮಗಳೂರಿನಲ್ಲಿ ಅಲ್ಲಿ ಶಾಸಕರ ಅದೇನೋ ಸ್ಫೂರ್ತಿ ಏನೋ ನೋಡಿದೆ ಪತ್ರಿಕೆ ಅಂತೋ ಸ್ಫೂರ್ತಿ ಏನೋ ಹೇಳವರೆ ಅದೇನೋ ಅಲ್ಲಿ ಶಾಸಕರು ಅವರಿಗೆ ಸರ್ಟಿಫಿಕೇಟ್ ಕೊಡಕ್ಕೆ ಪಾಪ ಅಲ್ಲಿ ಭಾಷಣ ಮಾಡಕ್ಕೆ ಹೋಗವರೆ ಇದು ಈ ಸರ್ಕಾರದ ಕಾರ್ಯವೈಖರಿ ಆಗಿದೆ ಅನ್ನೋದಕ್ಕೆ ಇವತ್ತು ಇಲ್ಲೆಲ್ಲೋ ಮತ್ತೆಲ್ಲ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಹೋದರು ಮತ್ತೆ ಕೆಲವು ಭಾಗದಲ್ಲಿ ಜನ ಹಿಂಸೆ ಕೊಟ್ಟರು ಕದ್ದು ಈ ಕಡೆ ಬಂದಿದ್ದಾರೆ ಈ ಕಾಟಾಚಾರದ ಪ್ರದಕ್ಷಿಣೆ ಯಾಕಪ್ಪ ಆಗ್ತೀರಿ ಹೋಗಲಿ ಈ ಅವಾಗುಣ ಇಲಾಖೆಯವರು ಕೊಟ್ಟರೆ ನಿಮಗೆ ಮಾಹಿತಿ ಸರ್ಕಾರದ ಮೊನ್ನೆ ದಿನ ನಾನು ಪತ್ರಿಕೆಯಲ್ಲಿ ಗಮನಿಸಿದ್ದೇನೆ ಅದೆಂತದೋ ಇವರ ಈ ವರ್ಷದ ಬಜೆಟ್ನ ಹಣ ಹಂಚಿಕೆ ಇದೆಯಲ್ಲ ಅದನ್ನ ಕಾಲಮಿತಿಯ ಒಳಗೆ ಇಂಪ್ಲಿಮೆಂಟೇಷನ್ ಆಗಬೇಕು ಅಂತ ಹೇಳಿ ಮೊನ್ನೆ ಸಾಯಂಕಾಲ ಸಭೆ ಮಾಡ್ತೀರಿ ಹಿರಿಯ ಅಧಿಕಾರಿಗಳ ಸಭೆ ಅಲ್ವೇ ಮೊನ್ನೆ ಸಾಯಂಕಾಲ ಪತ್ರಿಕೆಯಲ್ಲಿ ನೋಡಿದೆ ನಿನ್ನೆ ಯಾಕೆ ಈ ಒಂದು ಬಜೆಟ್ನ ಹಣ ಕಾಲಮಿತಿಯೊಳಗೆ ಮಾಡೋದು ಗುಣಾತ್ಮಕವಂತ ಕೆಲಸ ಮಾಡಲಿಕ್ಕೋ ಇಲ್ಲ ನಿಮ್ಮ ಪಕ್ಷದ ದೇಣಿಗೆ ವಸೂಲಿಗೆ ಚುನಾವಣೆಗೆ ಅದು ಕಾಲಮಿತಿಯೊಳಗೆ ಬಜೆಟ್ನ ಹಣ ಇವತ್ತು ಖರ್ಚು ಮಾಡಬೇಕು ಅಂತಕಂತ ಡೈರೆಕ್ಷನ್ ಕೊಟ್ಟಿದ್ದರೋ ಗೊತ್ತಿಲ್ಲ ನನಗೆ ಇದು ಪರಿಸ್ಥಿತಿ ಇವತ್ತು ಈ ಸರ್ಕಾರ 7 ಜನ ಮಂತ್ರಿ ಇರತಕ್ಕಂತ ಈ ಒಂದು ಮಹಾನಗರದ ಇಂತ ಒಂದು ಮಳೆನಲ್ಲಿ ನನ್ನಿಂದ ಏನಾದರೂ ಒಂದು ಬೆಂಗಳೂರು ನಗರದ ಶಾಸಕರ ಸಭೆನಾದರೂ ಕರೆದು ಅಧಿಕಾರಿಗಳ ಸಭೆನಾದರೂ ಕರೆದು ಈಗ ಆಗಿರತಕ್ಕಂತ ಡ್ಯಾಮೇಜ್ ಗೆ ಏನು ಕ್ರಮ ತೆಗೆದುಕೊಳ್ಳಬೇಕು ತಕ್ಷಣಕ್ಕಾದರೂ ಪರಿಹಾರಗಳನ್ನು ಕೊಡಬೇಕಾದರೆ ಒಂದು ಸಭೆ ನಡೆಸತಕ್ಕಂತ ಕನಿಷ್ಠ ಸೌಜನ್ಯವು ಈ ಸರ್ಕಾರಕ್ಕೆ ಇಲ್ಲ ಅಂದ್ರೆ ಇದೊಂದು ಸರ್ಕಾರ ಅಂತ ಕರೀತೀರಾ ಇದನ್ನ ಏನು ಸಂದೇಶ ಕೊಡ್ತಾ ಇದ್ದೀರಿ ನಾಡಿನ ಜನತೆಗೆ ಬೆಂಗಳೂರಿನ ನಾಗರಿಕರಿಗೆ ನೀವು ನಾನು ಗಮನಿಸ್ತಾ ಇದ್ದೇನೆ ಹೇಳರ ಕೇಳರ ಯಾರು ಇಲ್ಲ ಒಂದು ಸಭೆ ನಡೆಯಲ್ಲ 7 ಜನ ಮಂತ್ರಿಗಳು ಇಲ್ಲಿ 6 ಜನ ಅವರು 7 ಜನ ಅವರು ಮಂತ್ರಿ ಸಪ್ತಸ್ವರ 7 ಜನ ಮಂತ್ರಿಗಳು ಇಟ್ಕೊಂಡು ಈ ಕ್ಷಣದವರೆಗೆ ಒಂದು ಸಭೆ ನಡೆದಿಲ್ಲ ಈಗ ಆಗಿರತಕ್ಕಂತ ಅನಾಹುತಕ್ಕೆ ತಾತ್ಕಾಲಿಕವಂತ ಪರಿಹಾರಗಳನ್ನು ಒಂದು ವಿಶ್ವಾಸ ಮೂಡಿಸಲಿಕ್ಕೆ ನಾಗರಿಕರಿಗೆ ಯಾವುದೇ ರೀತಿಯ ಸ್ಪಷ್ಟವಾದಂತ ಸಂದೇಶ ಯಾರಿಂದಲೂ ಇಲ್ಲ ಇಲ್ಲಿ ಆಶ್ಚರ್ಯ ಆಯ್ತು ನನಗೆ ನಿಜಕ್ಕೂ ಏನು ಮಾಡಬೇಕು ಅಂತ ಇದ್ದೀರಾ ಅಲ್ಲೆಲ್ಲ ಹೋಗ್ತಾರೆ ಒಬ್ಬ ಮಂತ್ರಿ ಇದೆಲ್ಲ ವರ್ಮಾವಿನಲ್ಲಿ ಮುಂದಿನ ಫೆಬ್ರವರಿ ಅಷ್ಟೊತ್ತಿಗೆ ಇದೆಲ್ಲ ಸರಿಪಡಿಸ್ಕೊಡ್ತೀನಿ ಅಂತಾರೆ ಇಲ್ಲೆಲ್ಲ ಊರೆಲ್ಲ ಕೊಚ್ಚೋಗಿ ಮನೆಗಳೆಲ್ಲ ನಾಶ ಆದ ಮೇಲೆ ಮುಂದೆ ವರ್ಷಕ್ಕೆ ಮಾಡ್ತಾರಂತೆ ಇಷ್ಟು ವರ್ಷ ಮಾಡಿದ್ದೇನಪ್ಪ 700 ಕೋಟಿ 800 ಕೋಟಿ ದುಡ್ಡು ತಗೊಂಡು ಹೋದ್ರಲ್ಲ ಎಲ್ಲೋಯ್ತು ಆ ದುಡ್ಡು ಡೆವಲಪ್ಮೆಂಟ್ ಎಲ್ಲಿದೆ ಯಾವ ರಾಜಕಾಲುವೆಗಳನ್ನು ರಿಪೇರಿ ಮಾಡಿದ್ದೀರಿ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟು ಅನುದಾನ ತಗೊಂಡೋದ್ರಿ ಆ ಅನುದಾನ ತಗೊಂಡೋಗಿ ಇವತ್ತು ಯಾವ್ಯಾವ ವಾರ್ಡಲ್ಲಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಅರಿಗೋಲು ಹಾಕೊಂಡು ನಾಯಿಗಳನ್ನ ಮನೆಯಲ್ಲಿನ ಪದಾರ್ಥಗಳನ್ನೆಲ್ಲ ತಗೊಂಬರ್ತಾ ಇದ್ರಲ್ಲ ಹೊರಗಡೆಗೆ ಇದು ಈ ಸರ್ಕಾರಕ್ಕೆ ಈ ಮುಖ್ಯಮಂತ್ರಿಗಳಿಗೆ
ನೀವು ನಗರ ಪ್ರದಕ್ಷಿಣೆ ಮಾಡೋದು ಒಂದು ಕಡೆ ಇಟ್ಕೊಳ್ಳಿ, ಬರೀ ಫೋಟೋ ತೆಗೆಸ್ಕೊಳ್ಳೋಕೆ ನಗರ ಪ್ರದಕ್ಷಿಣೆ ಮಾಡಬೇಡಿ, ಅದರ ಅವಶ್ಯಕತೆ ಇಲ್ಲ. ಮೊದಲು ನಿಮ್ಮ ಎಲ್ಲ ಹಿರಿಯ ಅಧಿಕಾರಿಗಳ ಸಭೆ ಕರೀರಿ. ಬೆಂಗಳೂರು ನಗರದಲ್ಲಿ ಯಾರು ಹಿಂದಿನ ಕಮಿಷನರ್ಗಳಾಗಿ ಕೆಲಸ ಮಾಡಿದ್ದಾರೆ ಇಲ್ಲಿ ಪ್ರತಿ ಸಂದರ್ಭದಲ್ಲಿ ಹೇಳ್ತೀರಿ. ರಾಜಕಾಲುವೆಗಳು ಒತ್ತುವರಿಯಾಗಿದೆ, ಕೆರೆಗಳು ಒತ್ತುವರಿ. ನಾನು ಇದೇ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಒಂದು ದಿನ ಚರ್ಚೆ ಮಾಡಿದೆ, ಬೆಂಗಳೂರು ನಗರದ ಕೆರೆಗಳ ಪರಿಸ್ಥಿತಿ ಎಲ್ಲಿಗೆ ತಂದಿಟ್ಟಿದ್ದೀರಿ. ಒಂದು ದಿನ ನಾನು ಕೆರೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದೆ ಅಸೆಂಬ್ಲಿನಲ್ಲಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಒಂದು ಸದನದ ಸಮಿತಿ ರಚನೆ ಮಾಡಿದ್ರು. ನನ್ನ ಒಂದು ಕೆರೆಗಳ ಸಂರಕ್ಷಣೆ ವಿಷಯದಲ್ಲಿ ಸರ್ಕಾರದ ಮೇಲೆ ಒತ್ತಡ ತಂದಾಗ ಆ ಸದನ ಸಮಿತಿಗೆ ಸಭಾಪತಿಗಳು ಅಲ್ಲೆಲ್ಲ ಹಾವೇರಿ ಅವರು ಬೆಂಗಳೂರು ನಗರದವರು ಅಲ್ಲ, ಅವರು ಅವರನ್ನ ತಗೊಂಡೋಗಿ ಅವರೇ ಚೇರ್ಮನ್ ಆಗಿಬಿಟ್ರು. ಏನ ಸದಾ ಆ ಕೆರೆಗಳ ನುಂಗಾಕಿದ್ದ ಸದನ ಸಮಿತಿ ರಚನೆ ಮಾಡಿಸೋದ್ನಲ್ಲ, ಏನು ಕೊಟ್ರಿ ಆ ಸದನ ಸಮಿತಿ ರಚನೆ ಮಾಡಿ? ಕೊರೋನಾದಲ್ಲಿ ಆ ಸದನ ಸಮಿತಿ ಮೆಂಬರ್ ಆಗಿ ಆ ಪರಿಸ್ಥಿತಿ ನೋಡಿ ನಾನು ಹೋಗೋದೇ ಬಿಟ್ಟೆ ಕೊನೆಗೆ. ಇದೇನು ಈ ರಾಜ್ಯದಲ್ಲಿ ಉಪಯೋಗ ಬರಲ್ಲ ಇದು ಅಂತ. ಒಂದು ದಿನ ಅತ್ಯಂತ ಪರಿಣಾಮಕಾರಿಯಾಗಿ ಎಲ್ಲ ವಿಷಯ ಪ್ರಸ್ತಾಪ ಮಾಡಿದೆ. ಇವತ್ತು ನಮ್ಮ ಕಂದಾಯ ಸಚಿವರು ಇದ್ದಾರಲ್ಲ ಪದ್ಮನಾಭ ನಗರ, ಅಲ್ಲಿ ಎಷ್ಟು ಕೆರೆ ನುಂಗಾಕಿದ್ರೆ ಕೇಳಿ ಎಲ್ಲ ಯಾವ ಕೆರೆಗಳು, ಚಿಕ್ಕ ಚಿಕ್ಕಲ್ ಸಂದ್ರ ಕೆರೆ, ನಿಮ್ಮ ಹೊಸಕೆರೆಹಳ್ಳಿ ಕೆರೆ ಏನಾಯ್ತಿದೆ, ಇಟ್ಟುಮಡು ಕೆರೆ ಏನಾಯ್ತು, ಅವರ ಪ್ಲಾನ್ ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಯಾರ್ಯಾರು ನುಂಗಾಕಿದ್ದಾರೆ ಆ ಕೆರೆಗಳನ್ನ, ಯಾರ ಮೇಲೆ ಅವ್ರು ಆಕ್ಷನ್ ತಗೊಂಡ್ರ? ಆ ಕೆರೆಗಳನ್ನೆಲ್ಲ ನುಂಗಾಕಿ ನೀವು ಆ ಕೆರೆಗಳ ಮೇಲೆ ಕಟ್ಟಿದ್ವಿ ಕಟ್ಟಡಗಳು. ಇವತ್ತು ಪುಟ್ಟೇನಹಳ್ಳಿ, ನಿನ್ನೆ ನಿಮ್ಮ ಮುಂದೆ ಹೇಳಿದೆ ನಾನು, ಅಲ್ಲೆಲ್ಲ ವೆಹಿಕಲ್ ಖರೀದಿ ಮಾಡೋಕೆ ಹೋದಾಗ ಪುಟ್ಟೇನಹಳ್ಳಿನಲ್ಲಿ ಯಾವೊಂದು 53 ಎಕರೆ ಕೆರೆ ನೀರಿತ್ತು, ಕೆರೆ ಇತ್ತು, ಆ ಕೆರೆನ ಒಡೆದಾಕಿ ಜೆ ಪಿ ನಗರ ಡಾಲರ್ಸ್ ಬಡಾವಣೆ ಅಂತ ಮಾಡ್ಕೊಂಡ್ರು. ಮಾಡಿ ಅಲ್ಲಿ ಐ ಎ ಎಸ್ ಆಫೀಸರ್ಗಳು ಎಲ್ಲ ಕಾರ್ಪೊರೇಷನ್ ಕಮಿಷನರು ಅವರು ಇವರು ಅವರೇ ಅವರೇ ಅಲ್ಲಿ ಹಲವಾರು ಮಾಜಿ ಮಂತ್ರಿಗಳು ಕೆರೆ ಒಡೆದಾಕಿ ಅಲ್ಲಿ ಮಾಡ್ಕೊಂಡ್ರಿ. ಬಿಲಕಲ್ಲಿ ಕೆರೆ ಒಡೆದಾಕಿದ್ರಿ ಪುಟ್ಟೇನಹಳ್ಳಿ. ಇವತ್ತು ಈ ರೀತಿ ಕೆರೆಗಳನ್ನು ನೀವು ನುಂಗಾಕಿದ್ರು ಪರಿಣಾಮ ಮೇಕೆ ದಾಟ ಕಟ್ಟಬೇಕು, ಮೇಕೆ ದಾಟ ಕಟ್ಟಬೇಕು, ಈಗ ನೀರು ನಿಲ್ಲಿಸ್ಕೋಬೇಕು, ಈಗ ಬೆಂಗಳೂರು ನಗರದ ನೀರು ಕೊಡೋಕ್ಕೆ. ಈ 1000 ಕೆರೆ ಪುಣ್ಯಾತ್ಮರು ಕಟ್ಟಿದ್ದಲ್ಲ ಹಿಂದೆ ಕೆಂಪೇಗೌಡರ ಕಾಲದಲ್ಲಿ, ಈ ಉಳಿಸ್ಕೊಂಡಿದ್ರೆ ಇಂಥ ಒಂದು ಮಳೆಗಾಲದಲ್ಲಿ ನೀರನ್ನು ಕೆರೆಗಳಲ್ಲಿ ಸ್ವಚ್ಛವಾದ ನೀರನ್ನು ಇಟ್ಕೊಂಡಿದೆ. ಎಲ್ಲ ಕೆರೆ ಕೆಂಪಾಂಬುದಿ ಕೆರೆ ಹೋಗಿದ್ದೆ ಸದನ ಸಮಿತಿ ಇದೆ ನಮ್ಮ ಕೋಳಿವಾಡ್ರ ಜೊತೆಯಲ್ಲಿ, ಇದೇ ಸುರೇಶ್ ಕುಮಾರ್ ಇದ್ದರ ಜೊತೆಯಲ್ಲಿ. ಏನು ಮಾಡಿದಿರಪ್ಪ ಕೆಂಪಾಂಬುದಿ ಕೆರೆ? ಸದನ ಸಮಿತಿ ರಚನೆ ಮಾಡಿ ಕೊಳಚೆ ನೀರು ತಗೊಂಡೋಗಿ ಆ ಕೆಂಪಾಂಬುದಿ ಕೆರೆಗೆ ತುಂಬ್ತಾ ಇದ್ದೀರಿ. ಇದು ಸರ್ಕಾರಗಳು ಮಾಡ್ತಿರೋ ಕಾರ್ಯಕ್ರಮ. ನೀವು ನನ್ನ ಪ್ರಶ್ನೆ ಮಾಡ್ಬೋದು, ನೀವು ಮೊನ್ನೆ 14 ತಿಂಗಳಾದಲ್ಲ ಮತ್ತೆ ಎರಡನೇ ಬಾರಿಗೆ, ನೀವೆಲ್ಲ ಸರಿಪಡಿಸ್ಬೋದಾಗಿತ್ತಲ್ಲ ಅಂತ ಹೇಳಿ. ನಮಗೆ ಆ ಶಕ್ತಿ ಕೊಟ್ಟರೆ ಯಾರು? ಮುಖ್ಯಮಂತ್ರಿ ಇದ್ದೆ ನಾನು, ನಗರಾಭಿವೃದ್ಧಿ ಇಲಾಖೆಯ ಸಚಿವರು, ನಗರದ ಉಸ್ತುವಾರಿ, ಉಪಮುಖ್ಯಮಂತ್ರಿಗಳು. ನಾನು ಯಾವ ಸಭೆ ಕರೆಯಾಗಿಲ್ಲ. ಬೆಂಗಳೂರು ನಗರದ ಯಾವುದೇ ಸಮಸ್ಯೆಗಳಿಗೆ ನನ್ನ ಕಚೇರಿಯಲ್ಲಿ ಸಭೆ ಕರೆದು ಮೀಟಿಂಗ್ ಮಾಡೋಂಗಿಲ್ಲ. ನನ್ನ ಇಲಾಖೆ ನನ್ನ ಗಮನಕ್ಕೆ ಬರೆದು ನೀವ್ಯಾರು ಮೀಟಿಂಗ್ ಮಾಡೋಕ್ಕೆ ಅಂತಾರೆ? ಇದು ನಾನು 14 ತಿಂಗಳು ಅನುಭವಿಸಿದ್ದು. ಸ್ವತಂತ್ರ ಸರ್ಕಾರ ಬಿ ಜೆ ಪಿದು 18 17 ಏನು 3 MPಗಳನ್ನ ಕೊಟ್ಟವರಲ್ಲಪ್ಪ ಇಲ್ಲಿ ಬೆಂಗಳೂರು ನಾಗರಿಕರು. ಒಂದು ಕಡೆ ಸದಾನಂದ ಗೌಡರು, ಇನ್ನೊಂದು ಕಡೆ ಉದಯವ ಸೂರ್ಯ. ಅದಂತೂ ಇಡೀ ದೇಶನೇ ಸೂರ್ಯನ ಬೆಳಕನ್ನು ಕೂಡ ಕೊಂಟವ್ರೆ ಪಾಪ. ಕಾರಣ ಇಲ್ಲಿ ಬೆಂಗಳೂರು ನಗರದ ಡೆವಲಪ್ಮೆಂಟ್ ಬಿಟ್ಟು ಅಲ್ಲೆಲ್ಲ ಇಕ್ಕೋಯ್ತಾರೆ, ಎಲ್ಲೆಲ್ಲ ಹೋಯ್ತಾರೆ ನೋಡ್ತಾ ಇರ್ತೀರಿ ಯಾವುದು ಇದರಲ್ಲಿ. ಇಲ್ಲಿ ಜನ ಸಾಯ್ತಾರೆ, ಓಟ್ ಕೊಟ್ಟವರು. ಏನಪ್ಪ ನಿಮ್ಮ ಕಾಂಟ್ರಿಬ್ಯೂಷನ್? PC ಮೋಹನ್ ಎಷ್ಟನೇ ಬಾರಿಗೆ MP? ಇದು ಪರಿಸ್ಥಿತಿಗಳು, ತಪ್ಪಿಲ್ಕೋಬೇಡಿ. ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಾನು ಅದಕ್ಕೆ ನಮ್ಮ ಕಾರ್ಯಕರ್ತರಿಗೆ ಇವತ್ತು ಹೇಳಿದ್ದು, ಒಂದು ವಾರ ಆಗಲಿ ನಾನು ಇಡೀ ಎಲ್ಲ ಭಾಗದಲ್ಲೂ ಪ್ರವಾಸ ಮಾಡ್ತೇನೆ. ಇದು ಸುಮ್ಮನೆ ತೋರ್ಗಾಣಿಕೆಗಲ್ಲ, ಏನೇನು ಪರಿಸ್ಥಿತಿಗಳು ಇದನ್ನು ನೋಡಿ
ಸರ್ಕಾರದ ನಡವಳಿಕೆಗಳು ಏನಿದೆ ಇದಕ್ಕೆ ನಾವೇನು ಆ ಬಡ ಕುಟುಂಬಗಳಿಗೆ ನಮ್ಮ ಕೈಲಾದ ಮಟ್ಟಿಗೆ ಯಾಕೆ ನಾನು ಜನಗಳಿಗೆ ಮನವಿ ಮಾಡ್ತೇನೆ ಇವತ್ತು ಯಾರಾದರೂ ಏನಾದರು ಉಚಿತವಾಗಿ ಏನಾದರು ಕೊಡ್ತೀವಿ ಅಂದ್ರೆ ನೂಕು ನುಗ್ಲು ಮಾಡ್ಕತ್ತಿರಿ ದಯವಿಟ್ಟು ಯಾರು ಆ ಬಡವರು ಬೀದಿಗೆ ಬಂದಿದ್ದಾರೆ ಅವರು ಇವತ್ತು ಬದುಕಬೇಕು ಅಂತವರಿಗೆ ನಿಂತು ನೀವು ಸಹಾಯ ಮಾಡತಕ್ಕಂತ ನಿಟ್ಟಿನಲ್ಲಿ ಸಹಕಾರ ಕೊಡಿ ಇದಕ್ಕೆ ಅಳತೆ ಅಂತಕಂತದೇ ಇಲ್ಲ ತುಂಬಾ ಕಷ್ಟ ಇದೆ ಒಂದು ಸರ್ಕಾರಗಳೇ ಮಾಡಕಾಗದೇ ಇರತಕ್ಕಂತದ್ದನ್ನ ಮಾನವೀಯತೆ ದೃಷ್ಟಿಯಿಂದ ನಾವೇನೋ ಅಲ್ಪ ಸ್ವಲ್ಪ ಮಟ್ಟಿಗೆ ನಾಳೆ ನಾಡಿದ್ದು ಆಚೆ ನಾಡಿದ್ದು ಕೆಲವು ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿ ಇರತಕ್ಕಂತ ಪದಾರ್ಥಗಳೆಲ್ಲ ಏನು ಕೊಚ್ಚಿಕೊಂಡು ಹೋಗಿದೆ ಪ್ರತಿನಿತ್ಯ ಊಟ ಮಾಡತಕ್ಕಂತ ಬತ್ತ ಅಕ್ಕಿ ಇರಬಹುದು ಬೇಳೆಕಾಳುಗಳು ಇರಬಹುದು ಮನೆಯಲ್ಲಿ ಇರತಕ್ಕಂತ ಎಲ್ಲ ಊಟ ಮಾಡತಕ್ಕಂತ ಪದಾರ್ಥಗಳ ನಾಶ ಏನಾಗಿದೆ ಅದಕ್ಕೆ ಏನಾದರೂ ನನ್ನ ಮನಸ್ಸಿನಲ್ಲಿ ಸ್ವಲ್ಪ ಆರ್ಥಿಕವಾಗಿ ನಾವು ಇಲ್ಲಿಂದ ಲೋಡ್ ಗಟ್ಟಲೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಭಾಗದ ಜನರು ಸಹಾಯ ಮಾಡಿದ್ದಾರೆ ನಾವು ಹಂಚಿ ಬಂದಿದ್ದೇವೆ ಇವತ್ತು ಬೆಂಗಳೂರು ಆ ಮಟ್ಟಕ್ಕೆ ಬಂದೋಗಿದೆ ಇವತ್ತು ಬೆಂಗಳೂರು ನಗರದಲ್ಲಿ ಅದರಿಂದ ಇವತ್ತು ನಾವೇನೋ ಒಂದು ತೀರ್ಮಾನ ಮಾಡಿದ್ದೇವೆ ನಮ್ಮ ಕೈಲಾದ ಮಟ್ಟಿಗೆ ನಮ್ಮದೊಂದು ಸಣ್ಣ ಪಕ್ಷ ನಮ್ಮ ಕೈಲಾದ ಮಟ್ಟಿಗೆ ಏನಾದರೂ ಆ ಬಡ ಕುಟುಂಬಗಳು ಆ ನೋನಲ್ಲಿ ಇರತಕ್ಕಂತವರಿಗೆ ಒಂದು ನೆರವು ನೀಡಬೇಕು ಅಂತಕಂತದ್ದು ಅದಕ್ಕೆ ನಾನು ನಾಳೆಯಿಂದ ನಮ್ಮ ಇವತ್ತು ಕೂತೆಲ್ಲ ಒಂದು ಲಿಸ್ಟ್ ಮಾಡ್ಲಿ ಕೇಳಿದ್ದೇನೆ ಯಾವ ಯಾವ ಬಡಾವಣೆಯಲ್ಲಿ ಎಷ್ಟೆಷ್ಟು ಅನಾಹುತಗಳಾಗಿದೆ ಸರ್ಕಾರಕ್ಕೂ ನಾನು ಏನು ಗಮನ ಸೆಳೆಯಬೇಕು ಸೆಳೆಯಲಿಕ್ಕೆ ಪ್ರಯತ್ನ ಪಡ್ತೀನಿ ಆದರೆ ಈ ಸರ್ಕಾರಗಳಿಂದ ನನಗೆ ಯಾವುದೇ ರೀತಿಯ ನಂಬಿಕೆ ಇಲ್ಲ ಎರಡು ರಾಷ್ಟ್ರೀಯ ಪಕ್ಷಗಳಿಂದ 5 ವರ್ಷ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರವೇ ಇತ್ತು 5 ವರ್ಷ ನಗರಸಭೆಯ ಮಹಾನಗರಪಾಲಿಕೆಯ ಮೇಯರ್ ಸ್ಥಾನ ಆಡಳಿತ ನಡೆಸಿದ್ದು ಕಾಂಗ್ರೆಸ್ನವರೇ ಅದರ ಹಿಂದಿನ 5 ವರ್ಷ ಬಿಜೆಪಿ ಅವರು ಇದ್ದರು ಈ ಬೆಂಗಳೂರು ನಗರದ ಈ ಒಂದು ಅನಾಹುತಗಳಿಗೆ ಈ ಎರಡು ರಾಷ್ಟ್ರೀಯ ಪಕ್ಷಗಳೇ ಕಾರಣಕರ್ತರಿದ್ದಾರೆ ನಾಗರಿಕರು ನೀವು ಇದನ್ನು ಸರಿಪಡಿಸಬೇಕು ಸ್ವಲ್ಪ ಉತ್ತಮವಾದಂತ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಎದರಬೇಕಾಗಿಲ್ಲ ಕೆಲವರು ಬೈಕೋಟ್ ಆಗ್ತೀರಿ ಕೆಲವರು ಆಸೆ ಆಮಿಷಗಳಿಗೆ ಓಟ್ ಆಗ್ತೀರಿ ಕೊರ್ತಕ್ಕಂತ ಯಾವ ಸಣ್ಣ ಪುಟ್ಟ ನೆರವಿಗೆ ಇದನ್ನ ಬಿಟ್ಟು ನೀವು ಶಾಶ್ವತವಾಗಿ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಈ ನಗರದಲ್ಲಿ ತೆರಿಗೆ ರೂಪದಲ್ಲಿ ನೀವು ಕಟ್ಟತಕ್ಕಂತ ಹಣ ಏನಿದೆ ಒಬ್ಬ ಸಾಮಾನ್ಯ ಕೂಲಿ ಕೆಲಸದ ಮಾಡತಕ್ಕಂತವನಿಂದ ಹಿಡಿದು ಶ್ರೀಮಂತ ವರ್ಗದವರು ಎಲ್ಲ ಸೇರಿ ನೀವು ಹಣ ಕಟ್ತೀರಿ ತೆರಿಗೆ ರೂಪದಲ್ಲಿ ನಿಮ್ಮ ತೆರಿಗೆ ಹಣ ಲೂಟಿ ಆಗಬಾರದು ಇದನ್ನ ಇವತ್ತು ತಿಳುವಳಿಕೆನ ಮೂಡಿಸತಕ್ಕಂತದ್ದು ಒಂದು ಕಾರ್ಯಕ್ರಮ ಹಾಕಬೇಕಾಗಿದೆ ಪಾಪ ಇತ್ಯಾರ ಬಿಜೆಪಿ ಅಭ್ಯರ್ಥಿ ಆಗಬೇಕು ರಾಜ್ಯಸಭೆಗೆ ಅಂತ ಹೇಳಿ ಅಲ್ಲೆಲ್ಲ ಈಗ ಅಪ್ಲಿಕೇಶನ್ ಹಾಕೊಂಡವರೆ ಅವರ ಮನೆಗೆ ನೀರು ನುಗ್ತು ಅಂತ ಹೇಳಿ ಈಗ ಅಲ್ಲಿ ಅಧಿಕಾರಿಗಳನ್ನ ಬೈತಾವ್ರೆ ಟಿ ವಿಲಿ ನೋಡಿದೆ ನೀವು ಅಧಿಕಾರಿಗಳನ್ನಲ್ಲಪ್ಪ ಬೈಯೋದು ನೀವೇನು ಅರ್ಜಿ ಹಾಕೊಂಡಿದ್ದೀರಲ್ಲ ರಾಜ್ಯಸಭಾ ಮೆಂಬರ್ಶಿಪ್ಗೆ ನಿಮ್ಮ ಮುಖ್ಯಮಂತ್ರಿ ನಿಮ್ಮ ಬಿಜೆಪಿ ನಾಯಕರುಗಳವರಲ್ಲ ಅವ್ರ ಮುಖಕ್ಕೆ ಮಂಗಳಾರತಿ ಮಾಡ್ರಪ್ಪ ಅಧಿಕಾರಿಗಳೇನು ಮಾಡ್ತಾರೆ ನಿಮ್ಮ 7 ಜನ ಮಂತ್ರಿಗಳವರಲ್ಲಪ್ಪ ಅವ್ರ ಮುಖಕ್ಕೆ ಮಂಗಳಾರತಿ ಮಾಡಿ ಅವ್ರು ಉಗಿರಿ ಇವರು ಅಧಿಕಾರಿಗಳ ಮಂತ್ರಿಗಳನ್ನು ಹೇಳ್ತಾರೆ ಅದು ಮಾಡ್ತಾರೆ ಅಷ್ಟೇ ಮೊನ್ನೆ ನೋಡಲಿಲ್ವ ನೇರ ಒಬ್ಬ ರಾಯಚೂರಿನ ಎಮ್ ಎಲ್ ಎ ಚೀಫ್ ಇಂಜಿನಿಯರಿಗೆ ಯಾವ ಪದ ಬಳಕೆ ಮಾಡಿದ ಬಿಲ್ನ ತಯಾರು ಮಾಡಿ ಕೆಲಸದ ಉಸ್ತುವಾರಿ ಏನಾಗಿದೆ ಅಂತ ನೋಡಿ ತೀರ್ಮಾನ ಈಗ ಅಧಿಕಾರಿಗಳು ಮಾಡಂಗಿಲ್ಲ ಬಿಜೆಪಿ ಜನಪ್ರತಿನಿಧಿಗಳು ಹೋಗಿ ಅವರ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಪೇಮೆಂಟ್ ಆಗಬೇಕು ಅವರ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಬಿಲ್ ಅರಿಬೇಕು ಇದು ರಾಜ್ಯದಲ್ಲಿ ಇರತಕ್ಕಂತ ಒಂದು ಉದಾಹರಣೆ ನೀವೇ ತೋರಿಸ್ತಾ ಇದ್ದೀರಿ ಹೆಂಗೆ ಅವರೇ ಅಂತ ಇದೆ ಅದರಿಂದ ಇವತ್ತಿನ ಈ ಒಂದು ಪರಿಸ್ಥಿತಿಗೆ ಏನು ಎರಡು ರಾಷ್ಟ್ರೀಯ ಪಕ್ಷಗಳೇ ಮೂಲ ಕಾರಣ ಇದ್ದಾರೆ ಇದು ಸರಿಪಡಿಸಬೇಕು ಅಂತಕಂತದ್ದು ನಮ್ಮ ಹೋರಾಟ ಇದೆ ಇವತ್ತು ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಕೈಲಿ ಅಧಿಕಾರ ಇಲ್ಲ ಇದನ್ನು ಸರಿಪಡಿಸೋಕೆ ನಮ್ಮ ಕೈಲಿ ಈ ಸದ್ಯಕ್ಕೇನಾಗಲ್ಲ ಆದರೆ ಸಣ್ಣ ಪುಟ್ಟ ಮಟ್ಟಿಗೆ ಎಲ್ಲ 28 ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಡ್ಯಾಮೇಜ್ ಆಗಿದೆ ಆದಷ್ಟು ನಾವು ಆ ಒಂದು ಏರಿಯಾಗಳಿಗೆ ಹೋಗಿ ಒಂದೊಂದು ಗಂಟೆ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ತಾತ್ಕಾಲಿಕ ಸುಮ್ಮನೆ ಫ್ಲೈಯಿಂಗ್ ವಿಸಿಟ್ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ತೀರ್ಮಾನ ಮಾಡಿದ್ದೇನೆ ಹೋಗಿ ಕೂತು ಅವ್ರ ಜೊತೆ ಚರ್ಚೆ ಮಾಡಿ ಅವ್ರ ನೋವುಗಳೇನಿದೆ ಅವ್ರು ಏನು ನಿರೀಕ್ಷೆ ಇಟ್ಟಿದ್ದಾರೆ ಆ ನಿರೀಕ್ಷೆಗಳನ್ನು ಇವತ್ತು ನಾವು ಅವರಿಂದ ಮಾಹಿತಿ ಪಡೆದು ಈ ಸದ್ಯಕ್ಕೆ ನಮ್ಮ ಕೆಲಸ ವಿರೋಧ ಪಕ್ಷದಲ್ಲಿ ಸರ್ಕಾರದ ಗಮನ ಸೆಳೆಯೋದು
ಅಧಿಕಾರಿಗಳ ಗಮನ ಸೆಳೆಯೋದು ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಪಡ್ತೀವಿ ಇದು ಈಗಿನ ಈ ಒಂದು ವ್ಯವಸ್ಥೆಗೆ ನಮ್ಮ ಇವತ್ತಿನ ಪಕ್ಷದಲ್ಲಿ ನಿರ್ಮಾಣ ಮಾಡಿದ್ದೆ ನಾಳೆಯಿಂದ ಕಾರ್ಯಕ್ರಮ ಮಾಡ್ತೀವಿ ಯಾವ ಯಾವ ಏರಿಯಾಗೆ ಡ್ಯಾಮೇಜ್ ಆಗಿದೆ ವಿಸಿಟ್ ಕೊಡ್ತಾಗಬೇಕಾದ್ರೆ ಇವತ್ತು ಏನಾಗುತ್ತೋ ಗೊತ್ತಿಲ್ಲ ನನಗೆ ಅನಾಗುತ್ತೆ ಇವತ್ತು ಬೆಳಗ್ಗೆಯಿಂದ ಮೋಡ ಕವಿದ ವಾತಾವರಣವೇ ಇದೆ ಗೊತ್ತಿಲ್ಲ ನನಗೆ ನಾವು ಜಲಧಾರೆ ಕಾರ್ಯಕ್ರಮ ಮಾಡಿ ಜಲಧಾರೆ ಕಾರ್ಯಕ್ರಮ ಪ್ರಾರಂಭ ಮಾಡಿದ ದಿವಸದಿಂದ ನಮ್ಮ ಒಂದು ಕೊನೆಯ ಸಮಾರೋಪ ಸಮಾರಂಭ ಆಗಿದ ದಿವಸ ಮಾತ್ರ ಬಿಡು ಕೊಡ್ತು ಅದೇನ ಅದೇನ ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಪ್ರಕೃತಿಯ ಒಂದು ಸಹಕಾರವನ್ನ ಕೊಡುತ್ತಾಯಿ ಅಂತ ಚಾಮುಂಡಿ ತಾಯಿಗೆ ಇನ್ನೊಂದು ಬಾರಿ ಈಗ ಕೈ ಮುಗಿಲಿಕ್ಕೆ ಮೈಸೂರಿಗೆ ಹೋಗ ಬರಬೇಕು ಅಂತ ನಿರ್ಮಾಣ ಮಾಡಿದ್ದೇನೆ ತಾಯಿ ಚಾಮುಂಡೇಶ್ವರಿ ದೇವರ ಅನುಗ್ರಹ ಪಡೆದು ಜನಗಳಿಗೆ ಇವತ್ತು ಯಾವುದೇ ರೀತಿಯ ಒಂದು ಕೆಟ್ಟ ಪರಿಸ್ಥಿತಿಗಳು ಬರಬೇಡ ಅಂತ ಹೇಳಿ ದೇವರಿಗೆ ಇನ್ನೊಂದು ಬಾರಿ ಕೈ ಮುಗಿದು ಬರಲಿಕ್ಕೆ ಹೋಗಬೇಕು ಅಂತ ಇದ್ದೇನೆ ಈಗ ನಾನು ಮ್ಯಾಕ್ಸಿಮಮ್ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಎಷ್ಟು ಸಾಧ್ಯವೋ ನಾನೇ ಖುದ್ದು ಮಂಜುನಾಥ್ ಅವರು ಶಾಸಕರಿದ್ದಾರೆ ನಮ್ಮ ಪಕ್ಷದ ವತಿಯಿಂದ ಅವರ ಜೊತೆನಲ್ಲಿ ಹೋಗೋದಷ್ಟೇ ಅಲ್ಲ ಅವರಿಗೆ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ಇದೆ ಅವರಿಗೆ ಜವಾಬ್ದಾರಿ ಕೊಡ್ತೀವಿ ನಾನು ನಾಗರಿಕರಿಗೆ ಮನವಿ ಮಾಡೋದು ಯಾರಿಗೆ ಡ್ಯಾಮೇಜ್ ಆಗಿದೆ ಇವತ್ತು ಕೆಲವು ಕಡೆ ಮನೆ ಬಿದ್ದೋಗಿದ್ದಾವೆ ಸರ್ಕಾರ ಆ ಮಾಹಿತಿಗಳನ್ನು ಪಡೆದು ಅವನು ಯಾರೋ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ಅವನು ಸರ್ಟಿಫಿಕೇಟ್ ಮಾಡಿ ಅದನ್ನ ಅವನಿಗೆ ಅವನಿಗೋ ಎಸಿ ಕಳಿಸಿ ಡಿಸಿ ಕಳಿಸಿ ಅವರ ಪರಿಹಾರ ಕೊಡೋದ್ರಲ್ಲ ಅವನು ಅವನ ಪರಿಸ್ಥಿತಿ ಏನಾಗಿರುತ್ತೆ ಅನ್ನೋದು ಗೊತ್ತಿದೆ ನನಗೆ ಯಾರಿಗೆ ಸಣ್ಣ ಪುಟ್ಟ ಮನೆಗಳು ಡ್ಯಾಮೇಜ್ ಆಗಿ ಅವರ ಬದುಕಿನ ಮೇಲೆ ಎಫೆಕ್ಟ್ ಆಗಿದೆ ನಮ್ಮ ಕೈಲಾದ ಮಟ್ಟಿಗೆ ಒಂದು 10,000 5,000 20,000 ಡ್ಯಾಮೇಜ್ ಆದಂಥ ಮನೆಗಳಿಗೆ ದಯವಿಟ್ಟು ಸಹಕಾರ ಕೊಡಿ ನಾಗರಿಕರು ಅಂತಕ್ಕಂಥದ್ದು ಮನವಿ ಮಾಡ್ತೇನೆ ನಮ್ಮ ಪಕ್ಷದ ವತಿಯಿಂದ ಅವ್ರಿಗೆ ಆರ್ಥಿಕವಾಗಿ ತಕ್ಷಣ ಏಕೆಂದರೆ ಸರ್ಕಾರ ಕೊಡೋದು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ನಮಗೆ ಘೋಷಣೆ ಮಾಡಿರ್ಬೋದು ಅದಕ್ಕೆ ನಾವು ನಾಳೆಯಿಂದಲೇ ಅದೊಂದು ಕಾರ್ಯಕ್ರಮ ಪಕ್ಕದ್ರೆ ನಾನು ಅಟ್ಲೀಸ್ಟ್ ಇದು ಹೇಳೋದ್ರಿಂದ ನಿಮ್ಮ ಮುಂದೆ ಪಾಪ ಕಾಂಗ್ರೆಸ್ ನಾಯಕರು ಬಿ ಜೆ ಪಿಯ ಏನು ಇದಾಗ ಗೋರವರಲ್ಲ ಕದಾನೆ ಇಟಾಚಿನಲ್ಲಿ ಅವ್ರಿಗೂ ದೊಡ್ಡ ಮನಸ್ಸು ಬಂದು ಅವರು ಕೊಡ್ತಕ್ಕಂಥ ಕೆಲಸ ನಾಳೆಯಿಂದ ಪ್ರಾರಂಭ ಮಾಡಿದ್ರೆ ನಾವಿವತ್ತು ಘೋಷಣೆ ಮಾಡಿದ್ದಕ್ಕೂ ಸಾರ್ಥಕ ಆಯ್ತದೆ ಅಂತಲೇ ಇವತ್ತು ಯಾಕೆಂದರೆ ಕೆಲವರು ಸೀಕ್ರೆಟಾಗಿ ಮಾಡೋ ಒಳ್ಳೆಯದು ಆಮೇಲೆ ಅವರು ಶುರು ಮಾಡಿಬಿಡ್ತಾರೆ ಅಂತಾರೆ ನನಗೆ ಅದು ಸೀಕ್ರೆಸಿ ಬೇಕಾಗಿಲ್ಲ ಅಟ್ಲೀಸ್ಟ್ ನಾವು ಮಾಡೋದು ಅಂತೇಳಿ ಕಾಂಪಿಟೇಷನ್ ಮೇಲೆ ಅವರೂ ಬಂದು ಸಹಾಯ ಮಾಡಿದ್ರೆ ಆ ಜನರ ಬದುಕಿಗೆ ಅನುಕೂಲ ಆಯ್ತದೆ ಅವ್ರು ಪಾದಯಾತ್ರೆ ಮಾಡ್ತಾರೆ ಅಷ್ಟೇ ನಾವು ಹೋಗ್ತೀವಿ ಅಂತ ಗೊತ್ತಾಗೆ ಪಾಪ ನಮಗಿನ ಸ್ಪೀಡ್ ಆಗಬೇಕು ಅಂತ ಹೊರಟವ್ರೆ ಉದಯಪುರದಿಂದ ಬಂದು ಈಗ ಇಮ್ಮಿಡಿಯೇಟಾಗಿ ಹೊರಟವ್ರೆ ಅದು ಏನು ಮಾಡ್ಕೊಂಡ್ಬರ್ತಾರೆ ಸಾಯಂಕಾಲದವ್ರಿಗೆ ನೋಡೋಣ ಯಾವಾಗಿತ್ತು ಬ್ರ್ಯಾಂಡ್ ಬೆಂಗಳೂರು ಎಲ್ಲಿತ್ತು ಅವರಿದ್ದಾಗಲೇ ಅಲ್ವೇ ಪುಟ್ಟನಲ್ಲಿ ನೀರು ತುಂಬ್ತಾ ಇದ್ದಿದ್ದು ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದು ಸಿಂಗಾಪುರ ಮಾಡ್ತೀವಿ ಅಂತ ಹೇಳಿ ಬ್ರ್ಯಾಂಡ್ ಬೆಂಗಳೂರು ದೇವೇಗೌಡರ ಕಾಲದಲ್ಲಿ ಅದಕ್ಕೆ ಚಾಲನೆ ಕೊಟ್ಟಿದ್ದು ಪಾಪ ಹೈಜಾಕ್ ಮಾಡ್ಕೊಂಡು ಅವರು ತಗೊಳಕ್ ಹೋದ್ರು ಐ ಟಿ ಸೆಕ್ಟರ್ನವೇ ಪುಷ್ ಮಾಡಿದವ್ರೆ ಸಿಂಗಪುರದ ಪ್ರೈಮ್ ಮಿನಿಸ್ಟರ್ನ ಕರೆಸಿ ವೈಟ್ ಫೀಲ್ಡ್ನಲ್ಲಿ ಫೌಂಡೇಶನ್ ಹಾಕಿದ್ದೆ ಜುಬ್ಬ ಪಂಚ ಹಾಕ್ಕೊಂಡು ಗ್ರಾಮೀಣ ಪ್ರದೇಶದ ರೈತರ ಪರ ಹೋರಾಟ ಮಾಡೋಣ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟವರಲ್ಲ ಅದೇ ದೇವೇಗೌಡರು ಮಾಡಿದ ಕಾರ್ಯಕ್ರಮ ಮುಖ್ಯಮಂತ್ರಿಯಾಗಿ 10 ವರ್ಷ ಐ ಟಿ ಇಂಡಸ್ಟ್ರಿಗಳಿಗೆ ಟ್ಯಾಕ್ಸ್ ರಿಬೇಟ್ ಕೊಟ್ಟಿದ್ದ ದೇವೇಗೌಡರು ಪ್ರಚಾರ ತಗೊಳ್ಳಲಿಲ್ಲ ಅಷ್ಟೇ ಬ್ರ್ಯಾಂಡ್ ಬೆಂಗಳೂರು ಸೂಟು ಬುಟ್ಟು ಹಾಕೊಂಡ ತಕ್ಷಣ ಬ್ರ್ಯಾಂಡ್ ಬೆಂಗಳೂರು ಆಗಲ್ಲ ಸೂಟು ಬುಟ್ಟು ಹಾಕೊಂಡು ನೋಡಿ ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಆಗಲ್ಲ ಯಾವ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ಯಾವ ರೀತಿ ತರಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರಲ್ಲ ಅವತ್ತು ಈ ಬ್ರ್ಯಾಂಡ್ ಬೆಂಗಳೂರು ಉಳಿತಕ್ಕಂಥದ್ದು ಏನು ಪತ್ರ ಬಂದರೆ ಏನಾಗ್ತದೆ ಇದಕ್ಕೆಲ್ಲ ಯಾರ್ಯಾರು ಕಾರಣಕರ್ತರಿದ್ದಾರೆ ಯಾತಕ್ಕೆ ಬೆಂಗಳೂರಿನ ಕೆರೆ ಕಟ್ಟೆ ನುಂಗಾಕಿದ್ದು ಯಾರ ಕಾಲದಲ್ಲಾಯಿತು ದೇವೇಗೌಡರು 1983 ಇದೇ ಲಕ್ಷ್ಮಣರಾವ್ ಅಂತ ಹೇಳಿ ಕಮಿಷನರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಯಾವುದೇ ಕೆರೆಗಳನ್ನು ಒತ್ತುವರಿ ಮಾಡಬಾರ್ದು ಕೆರೆಗಳನ್ನು ಸಂರಕ್ಷಣೆ ಮಾಡಬೇಕು ಅದಕ್ಕೆ ಯಾವ್ಯಾವ ರೀತಿ ತೀರ್ಮಾನಗಳಾಗಬೇಕು ಅಂತ ವರದಿ ತರಿಸಿದ್ರು ದೇವೇಗೌಡರು ರಚನೆ ಮಾಡಿಸಿ ಇವತ್ತು ಲಕ್ಷ್ಮಣರಾವ್ ಕೊಟ್ಟಂಥ ವರದಿ ಎಲ್ಲೋಯ್ತು ಕಸದ ಬುಟ್ಟಿಗೆ ಹಾಕಿದ್ರು ಬಂದಾರೆಲ್ಲ
ಲ್ಯಾಂಡ್ನ ಒಂದೊಂದೇ ಏರಿಯಾ ನುಂಕೊಂಬಂದರು. ಆದರೆ ಹಣ ಬರ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಕೆರೆಗಳಿಗೆ ನೀರು ಹೋಗೋದ, ಕೆರೆಗಳಿಗೆ ಹೋಗಿ ನೀರು ನಿಲ್ಲಬೇಕಲ್ಲ. ಕೆರೆ ಮುಚ್ಚಾಕಿದ ಮೇಲೆ ಆ ನೀರು ಎಲ್ಲಿ ಹೋಗ್ಬೇಕು? ನಾವು ಮನೆಗಳಿಗೆ ಹೋಗ್ಬೇಕು. ಮನೆಗಳಿಗೆ ಹೋಗಿ ಕೆರೆ ಆಯ್ತವೆ, ಮನೆಗಳು ಮನೆಗಳಿಗೆ ನುಗ್ತಾವೆ. ಈಗ ಜನ ಈಗ ನಿದ್ದೆ ಕಟ್ಕೊಂಡು ಇವತ್ತು ನೀರು ಹೊರಗೆ ಹಾಕಬೇಕಾಗಿದೆ ಪರಿಸ್ಥಿತಿ. ರಾಜಕಾಲುವೆನ ನುಂಗಾಕಿದ ಮೇಲೆ ಈ ರಾಜಕಾಲು ನೀರು ಹೋಗ್ಬೇಕಲ್ಲ. ರಾಜಕಾಲುವೆನ ಇಲ್ಲದಿದ್ದಾಗ ಎಲ್ಲ ಹರಿಬೇಕು? ರಸ್ತೆಯಲ್ಲೇ ಹರಿಬೇಕು. ರಸ್ತೆಯಲ್ಲಿ ಹರಿದಿದ್ದು ಕೆರೆ ಇಲ್ಲ, ಕೆರೆಗಳು ಮುಚ್ಚಾಕಿದ್ರೆ ಮನೆಗಳಿಗೆ ನುಗ್ತವೆ. ಬಡಾವಣೆ ರಚನೆ ಮಾಡಿದ್ರಿ. ಮಾಡಬೇಕಾದ್ರೆ ಆ ಬಿಡಿಯೇ ಅದೊಂದು ದರಿದ್ರ, ಅದು ಮನುಷ್ಯತ್ವ ಇದೆಯಲ್ಲ ಇರೋರಿಗೆ. ಬಡಾವಣೆ ರಚನೆ ಮಾಡ್ತೀವಿ ಅಂತೇಳಿ ಮಾಡಬಾರದು ಮಾಡಾಕಿದ್ರೆ ಬೆಂಗಳೂರು ನಗರದಲ್ಲಿ ಇವತ್ತು ಅದರ ನೋವು, ಅದರ ಅನಾಹುತ ಇವತ್ತು ಕಾಮನ್ ಮ್ಯಾನ್ ಅನುಭವಿಸಬೇಕಾಗಿದೆ. ನಾನು 2006ರಲ್ಲಿ ಬೆಂಗಳೂರು ನಗರದ ಡೆವಲಪ್ಮೆಂಟ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿ 5 ಉಪನಗರಗಳಿಗೆ ಚಾಲನೆ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಅದು ಕಾಂಗ್ರೆಸ್ ನಾಯಕರುಗಳು ಓಹೋ ಏನು ದೊಡ್ಡ ಭೂಮಿ ಲ್ಯಾಂಡ್ ಅಕ್ವಿಷನ್ ಮಾಡಿ ರೈತನ ಬೀದಿಪಾಲು ಮಾಡಿ ಕೊಟ್ಬಿಟ್ಟ ಅಂದರು. ಬೆಂಗಳೂರು ದೊಡ್ಡ ಮಟ್ಟದಲ್ಲಿ ಎಕ್ಸ್ಪ್ಲೋರ್ಡ್ ಆಗಿದೆ, ಇದಕ್ಕೆ ಇನ್ನು ಡೆವಲಪ್ಮೆಂಟ್ ಇಲ್ಲಿ ನಿಲ್ಲಿಸಿ ಬೆಂಗಳೂರಿನ 30 ಕಿಲೋಮೀಟ್ರ್ ಆಚೆ 5 ಟೌನ್ಶಿಪ್ ಕಟ್ಟಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೆ. ಅವತ್ತು ನಾನು ಮುಖ್ಯಮಂತ್ರಿ ಇದ್ದಾಗ 2006ರಲ್ಲಿ ಅನುಭವ ಇಲ್ಲದೆ ಇರತಕ್ಕಂಥ ಒಬ್ಬ ಆಕಸ್ಮಿಕವಾಗಿ ಮುಖ್ಯಮಂತ್ರಿಯಾಗಿ ತೀರ್ಮಾನಕ್ಕೆ ಬಂದಿದ್ದೆ. ಅವತ್ತು ಏನಾಯ್ತು ಅವೆಲ್ಲ ನಿಂತೋದು, ಆದರೆ ಹಣ ಬರ ಇವತ್ತು ಅನುಭವಿಸ್ತಾ ಇದ್ದೀವಿ. ನೆನ್ನೆಯ ದಿನದ ಸಭೆಯಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ನೆಲಮಂಗಲದ ಹತ್ರ ನಡೆದಂಥ ಜಲಧಾರೆಯ ಸಮಾರೋಪ ಸಮಾರಂಭದ ಬಗ್ಗೆ ಎಲ್ಲರೂ ಚರ್ಚೆಯನ್ನು ಮಾಡಿದ್ದಾರೆ. ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗಿದೆ ಎಲ್ಲರಿಗೂ. ಮತ್ತು ಕೆಲವರು ಕಳೆದ 3 ವರ್ಷದಲ್ಲಿ ಏನು ನಾವು ಮೈತ್ರಿ ಸರ್ಕಾರ ಮಾಡಬೇಕಾದ ಅನಿವಾರ್ಯತೆ ಬಂದಾಗ ಅವತ್ತು ನಾವು ತೆಗೆದುಕೊಂಡಂಥ ನಿರ್ಧಾರದಿಂದ ಪಕ್ಷದ ಮೇಲೆ ಆಗಿರತಕ್ಕಂಥ ಕೆಲವು ದುಷ್ಪರಿಣಾಮಗಳೇನಿದೆ, ಮೈತ್ರಿ ಸರ್ಕಾರದ ಪತನದ ನಂತರ ನಮ್ಮಲ್ಲೇ ಇದ್ದಂಥವರು ಕೆಲವರು ಡಿಸ್ಟರ್ಬ್ ಆಗಿ ಇನ್ನು ಜೆ ಡಿ ಎಸ್ಗೆ ಭವಿಷ್ಯ ಇಲ್ಲ ಅಂತಕ್ಕಂಥ ಒಂದು ವಾತಾವರಣ ಏನು ನಿರ್ಮಾಣ ಮಾಡಿದ್ರು. ಎರಡು ರಾಷ್ಟ್ರೀಯ ಪಕ್ಷಗಳಿಂದ ನಡೀತು. ಅದರಿಂದ ಕೆಲವು ಡಿಸ್ಟರ್ಬ್ ಏನಿದ್ರು ಅಂಥವ್ರನ್ನ ಪುನಃ ಕೆಲವು ಅವರ ಹಿತೈಷಿಗಳು ಸ್ನೇಹಿತರುಗಳೇನಿದ್ದಾರೆ ಅವರು ಜವಾಬ್ದಾರಿನ ತೆಗೆದುಕೊಂಡು ಅವರನ್ನು ಮನವೊಲಿಸಿ ಅವರೆಲ್ಲರೂ ಪಕ್ಷದಲ್ಲೇ ಉಳಿಸ್ಕೊಳ್ತಕ್ಕಂಥದ್ದಕ್ಕೂ ನಿನ್ನೆ ದಿನ ಸಭೆಯಲ್ಲಿ ನಮ್ಮ ಶಾಸಕರುಗಳು ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆಗೆ ನಾನು ಒಪ್ಪಿಗೆ ಕೊಟ್ಟಿದ್ದೇನೆ. ಯಾರು ಪಕ್ಷದಿಂದ ಹೊರ ಹೋಗದೇ ಇರತಕ್ಕಂಥದ್ದಕ್ಕೆ ನಿಮ್ಮ ನಿಮ್ಮ ಒಂದು ಬಾಂಧವ್ಯದಲ್ಲಿ ಏನೋ ಒಂದು ತಪ್ಪು ಕೆಟ್ಟ ಗಳಿಗೆಗಳು ಏನೋ ಒಂದು ಕೆಲವು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಆಗಿರ್ಬೋದು, ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ನಿನ್ನೆ ಪ್ರಮುಖವಾಗಿ ಆದಂಥ ಒಂದು ತೀರ್ಮಾನ. ಅದರ ಜೊತೆಯಲ್ಲಿ ಮುಂದೆ ನಮ್ಮ ಪಕ್ಷದ ಸಂಘಟನೆಗೆ ಸಂಬಂಧಪಟ್ಟಾಗೆ ಯಾವ ರೀತಿ ನಮ್ಮ ಕಾರ್ಯಕ್ರಮಗಳಾಗಬೇಕು ಅಂತಕ್ಕಂಥದ್ದು ಒಂದು ಚರ್ಚೆಗಳು ಸುದೀರ್ಘವಾಗಿ ಮಾಡಿದ್ದಾರೆ. ನಂತರ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿಗೆ ವಿಧಾನ ಪರಿಷತ್ತಿಗೆ ನಮ್ಮ ಪಕ್ಷದಿಂದ ಒಬ್ಬ ಸದಸ್ಯರು ನೇಮಕ ಆಗ್ತಕ್ಕಂಥ ಸಂಖ್ಯೆ ಇದೆ ನಮಗೆ. ಅದರ ಒಂದು ತೀರ್ಮಾನವನ್ನು ರಾಷ್ಟ್ರೀಯ ಅಧ್ಯಕ್ಷರಿಗೆ ಜವಾಬ್ದಾರಿಯನ್ನು ಕೊಡಬೇಕು ಅಂತಕ್ಕಂಥ ನಿರ್ಣಯ ಒಂದು. ರಾಜ್ಯಸಭೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಪಕ್ಷಗಳಿಗೆ ಅವರಿಗೆ ಇರತಕ್ಕಂಥ ಸಂಖ್ಯೆ ಆಧಾರದ ಮೇಲೆ 4ನೇ ಅಭ್ಯರ್ಥಿಗೆ ಕಾಂಗ್ರೆಸ್ಗೂ ಸಂಪೂರ್ಣವಾದಂಥ ಸಂಖ್ಯೆ ಇಲ್ಲ, ಬಿ ಜೆ ಪಿಗೂ ಸಂಖ್ಯೆ ಇಲ್ಲ, ನಮ್ಮ ಪಕ್ಷಕ್ಕೂ ಸಂಪೂರ್ಣ ಸಂಖ್ಯೆ ಇಲ್ಲ ಕಂಫರ್ಟಬಲ್ ಆಗಿ ಗೆಲ್ತಕ್ಕಂಥದ್ದು. ಆದರೆ ಕಾಂಗ್ರೆಸ್ಸು ಬಿ ಜೆ ಪಿಗಿಂತ ಅವ್ರಿಗಿರ್ತಕ್ಕಂಥ ಸಂಖ್ಯೆನಲ್ಲಿ ಹೆಚ್ಚುವರಿ ಮತಗಳೇನಿದೆ ಅವ್ರದ್ದು 4ನೇ ಅಭ್ಯರ್ಥಿಯನ್ನು ಚುನಾವಣೆ ನಿಲ್ಲಿಸಲಿಕ್ಕೆ ನಮ್ಮ ಪಕ್ಷದ್ದು ಆ 2 ಪಕ್ಷಗಳಿಗಿಂತ ಒಂದು 4-5 ಶಾಸಕರ ಸಂಖ್ಯೆ ಜಾಸ್ತಿ ಇದೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದಿಂದಲೂ ಒಬ್ಬರು ರಾಜ್ಯಸಭೆಗೆ ಆಯ್ಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ
ಇವತ್ತು ಎರಡು ರಾಷ್ಟ್ರೀಯ ಪಕ್ಷಗಳು ಬಹುಶಃ ಐದನೇ ಅಭ್ಯರ್ಥಿಯನ್ನ ಇಂತ ಒಂದು ಸಂದರ್ಭದಲ್ಲಿ ನಿಲ್ಲಿಸಿ ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮಗಳು ಆಗತಕ್ಕಂತದಕ್ಕೆ ವೇದಿಕೆ ಅವರೇ ಸೃಷ್ಟಿ ಮಾಡ್ಕೊಳ್ಳತಕ್ಕಂತದಕ್ಕೆ ಹೋಗದೆ ಅವರು ಬಹುಶಃ ಅವರ ಸಂಖ್ಯೆಗೆ ಅನುಗುಣವಾಗಿ ತೀರ್ಮಾನಕ್ಕೆ ಬರಬಹುದು ಆ ನಿಟ್ಟಿನಲ್ಲಿ ರಾಜ್ಯಸಭಾ ಒಂದು ಅಭ್ಯರ್ಥಿ ಆಗತಕ್ಕಂತ ವಿಷಯದಲ್ಲಿ ದೇವೇಗೌಡರಿಗೆ ತೀರ್ಮಾನ ಕೊಡೋಣ ಅಂತಕಂತ ನಿರ್ಧಾರ ಆಗಿದೆ ನಮಗೆ ಬೇಕು ಅದಕ್ಕೆ 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 ಇಲ್ಲಿ ಅದಕ್ಕೆ ಹೇಳಿದ್ದು ಈಗ ಅವರಿಗೂ ಅಡಿಷನಲ್ ಮತಗಳು ಬೇಕು ಅವರ ಹತ್ರನೂ ಇಲ್ಲ ನಮಗೆ ಇವತ್ತು ಏನೊಂದು ನಂಬರ್ಸ್ ಬೇಕಿದೆ ಫುಲ್ ಸಂಪೂರ್ಣವಾಗಿ ನಮಗೆ ನಂಬರ್ಸ್ ಇಲ್ಲ ಆದರೆ ಐದನೇ ಅಭ್ಯರ್ಥಿ ಚುನಾವಣೆ ನಿಲ್ಲದೇ ಇದ್ದರೆ ನಾಲ್ಕು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಆ ನಿಟ್ಟಿನಲ್ಲಿ ಏನೇನಾಗುತ್ತೆ ಡೆವಲಪ್ಮೆಂಟ್ ನೋಡೋಣಂತೆ ಆಮೇಲೆ ಎಸ್ ಎಲ್ ಸಿ ಫಲಿತಾಂಶ ಇವತ್ತೇನು ಬಂದಿದೆ ಮಾಮೂಲಿ ಮೊದಲಿಂದಲೂ ನಮ್ಮ ಹೆಣ್ಮಕ್ಕಳು ನಮ್ಮ ಹುಡುಗರಿಗಿಂತಲೂ ಫಲಿತಾಂಶದಲ್ಲಿ ಹೆಚ್ಚಿನ ಒಂದು ಪರ್ಸೆಂಟೇಜ್ ಉತ್ತೀರ್ಣರಾಗತಕ್ಕಂಥದ್ದು ಮಾಮೂಲಿ ಅದು ಹಿಂದಿನಿಂದ ನಡ್ಕೊಂಡು ಬಂದಾಗ ಈಗಲೂ ನಡೆದಿದೆ ಆದರೂ ಒಂದು ಎಲ್ಲ ಮಕ್ಕಳಿಗೆ ನಾನು ಅಭಿನಂದನೆ ಸಲ್ಲಿಸತಕ್ಕಂಥದ್ದು ಒಂದು ಭಾಗ ಉತ್ತಮವಾದಂಥ ಒಂದು ಉತ್ತೀರ್ಣತೆ ಪಡೆದಿರತಕ್ಕಂಥದ್ದು ಮತ್ತು ಕೆಲವರು ಮಕ್ಕಳು ಎಲ್ಲ ನನಗೆ ನನ್ನ ನಿರೀಕ್ಷೆಗೆ ಮಾರ್ಕ್ಸ್ ಬರಲಿಲ್ಲ ನಾನು ಫೇಲ್ ಆಗಿದ್ದೇನೆ ಅಂತ ಹೇಳಿ ಭಯದಿಂದ ನಿಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಂದರಿಗೆ ನೋವು ಕೊಡದೆ ಜೀವನದಲ್ಲಿ ಮುಂದೆ ನಮ್ಮ ಒಂದು ದೊಡ್ಡ ಮಟ್ಟದಲ್ಲಿ ಬದುಕತಕ್ಕಂತ ಒಂದು ಧೈರ್ಯವಾದಂತ ಒಂದು ಸವಾಲನ್ನು ಸ್ವೀಕಾರ ಮಾಡಿ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಜೀವಕ್ಕೆ ಅಪಾಯ ಆಗದೆ ಇರತಕ್ಕಂತ ರೀತಿಯಲ್ಲಿ ಎಲ್ಲ ಮಕ್ಕಳಿಗೆ ನಾನು ಮನವಿ ಮಾಡ್ತೇನೆ ಧೈರ್ಯವಾಗಿ ಎದುರಿಸಿ ಇವತ್ತು ಶಿಕ್ಷಣದಲ್ಲಿ ಫಸ್ಟ್ ಇದರಲ್ಲೋ ಸೆಕೆಂಡ್ ಕ್ಲಾಸ್ ಅಲ್ಲೋ ತೇರ್ಗಡೆ ಒಂದು ತಕ್ಷಣ ಬುದ್ಧಿವಂತರು ಆರ್ಡಿನರಿ ಪಾಸ್ ಆದರೆ ದಡ್ರು ಅಂತಕ್ಕಂಥ ಪ್ರಶ್ನೆ ಇಲ್ಲ ನಾವು ಎಲ್ಲ ಆರ್ಡಿನರಿ ಪಾಸ್ ಆದವರೇ ನಾವೇನು ದೊಡ್ಡ ಇದರಲ್ಲಿ ವಿದ್ಯೆಯಲ್ಲಿ ಫಸ್ಟ್ ರ್ಯಾಂಕಲ್ಲಿ ಬಂದಂಥವ್ರೇನಲ್ಲ ಮನುಷ್ಯನ ಒಂದು ಜೀವನದಲ್ಲಿ ಬೆಳೀತಾ ಬೆಳೀತಾ ಮೆಚುರಿಟಿ ಬಂದಾಗ ಬದುಕತಕ್ಕಂಥ ಒಂದು ಸವಾಲನ್ನು ಸ್ವೀಕಾರ ಮಾಡತಕ್ಕಂಥದ್ದು ಇದೆ ಆ ನಿಟ್ಟಿನಲ್ಲಿ ಪ್ರತಿ ಕುಟುಂಬದ ಮಕ್ಕಳಿಗೆ ನಿಮ್ಮ ತಂದೆ ತಾಯಂದರಿಗೆ ನೋವು ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಅವರ ನೆರಳಾಗಿ ಬದುಕತಕ್ಕಂಥ ವಿಷಯದಲ್ಲಿ ಯಾವುದೇ ರೀತಿಯ ತಪ್ಪು ನಿರ್ಧಾರಗಳನ್ನು ಮಾಡಿ ಕುಟುಂಬದಲ್ಲಿ ಯಾವುದೇ ರೀತಿಯ ನೋವಿಗೆ ಆಸ್ಪದ ಕೊಡಬೇಡಿ ಅಂತಕ್ಕಂಥದ್ದನ್ನು ಮನವಿ ಮಾಡ್ತೇನೆ ಎಲ್ಲ ಮಕ್ಕಳಿಗೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಬ್ರದರ್ ಎಲ್ಲ ಕಳೆದ ಎರಡು ದಿನಗಳಿಂದ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಬಹುಶಃ 1906 1907ನೇ ಇಸ್ವಿನಲ್ಲಿ ಪತ್ರಿಕೆಯಲ್ಲಿ ಗಮನಿಸ್ತಾ ಇದ್ದೆ ನಾನು ಆದಂಥ ಒಂದು ಮಳೆ ಆ ರೀತಿಯ ದಾಖಲೆ ಮಳೆ ಈ ವರ್ಷ ನಾವು ಕಾಣ್ತಾ ಇದ್ದೇವೆ ಅಂತಕ್ಕಂಥ ಒಂದು ವರದಿಯನ್ನು ಗಮನಿಸಿದ್ದೇನೆ ಸುಮಾರು 118-130 ಮಿಲಿಮೀಟ್ರ್ ಮಳೆ ಆಗಿರ್ತಕ್ಕಂಥದ್ದೇನಿದೆ ಇದು ಒಂದು ಭಾಗ ನಿನ್ನೆ ಮೊನ್ನೆ ಆದಂಥ ಒಂದು ಡ್ಯಾಮೇಜ್ಗಳ ಬಗ್ಗೆ ಮಾಧ್ಯಮದ ಸ್ನೇಹಿತರು ನಿರಂತರವಾಗಿ ನಮ್ಮಗಳ ಗಮನ ಸೆಳೆಯಲಿಕ್ಕೇನು ಪ್ರಯತ್ನ ಪಟ್ಟಿದ್ದೀರಿ ಜನಪ್ರತಿನಿಧಿಗಳ ಗಮನವನ್ನು ಸೆಳೆಯತಕ್ಕಂಥದ್ದಕ್ಕೆ ಸರ್ಕಾರದ ಗಮನ ಸೆಳೆಯತಕ್ಕಂಥದ್ದಕ್ಕೆ ಈ ರೀತಿಯ ಒಂದು ದೊಡ್ಡ ಅನಾಹುತದಲ್ಲೂ ಸಹ ತಾವುಗಳು ರಿಪೋರ್ಟರ್ಗಳು ಕೆಲವು ಅನಾಹುತಗಳಾಗಿರ್ತಕ್ಕಂಥ ಭಾಗದಲ್ಲಿ ತಮ್ಮ ಶ್ರಮ ಏನಾಕಿದ್ದೀರಿ ಗಮನ ಸೆಳೀತಕ್ಕಂಥದ್ರಲ್ಲಿ ನಮ್ಮ ರಿಪೋರ್ಟರ್ಗಳನ್ನು ಅಭಿನಂದಿಸ್ತೀನಿ ಮೊದಲನೇದಾಗಿ ಇವತ್ತು ನಾನು ನಮ್ಮ ಪಕ್ಷದ ಬೆಂಗಳೂರು ನಗರದ
ನಮ್ಮಲ್ಲೇನು ದೊಡ್ಡ ಮಟ್ಟದ ಲೀಡರ್ಗಳೇನಿಲ್ಲ ಇಲ್ಲಿ ಬೆಂಗಳೂರು ನಗರದಲ್ಲಿ ಅದರ ಅಲ್ಪ ಸ್ವಲ್ಪ ಮಟ್ಟಿನ ಮಾನವೀಯತೆ ಉಳಿಸಿಕೊಂಡಿರತಕ್ಕಂತ ಜನಗಳಿಗೆ ಸ್ಪಂದಿಸತಕ್ಕಂತ ಅನಾವತಗಳಲ್ಲಿ ಒಂದು ಕಮಿಟ್ಮೆಂಟ್ ಇರತಕ್ಕಂತ ನಮ್ಮ ಪಕ್ಷದ ಕೆಲವು ಮುಖಂಡರುಗಳು ನಮ್ಮ ಏಕೈಕ ಶಾಸಕರೇನಿದ್ದಾರೆ ಮಂಜುನಾಥ್ ಅವರು ದಾಸರಳ್ಳಿಯ ಶಾಸಕರು ಬಹುಶಃ ಕಳೆದ 3 ವರ್ಷದಲ್ಲಿ ಮಂಜುನಾಥ್ ಅವರು ಪ್ರತಿಯೊಂದು ದಿನ ಒಂದಲ್ಲ ಒಂದು ರೀತಿಯಲ್ಲಿ ಆ ಭಾಗದ ಜನರ ಸಮಸ್ಯೆಯನ್ನು ಬಗೆಹರಿಸತಕ್ಕಂತ ನಿಟ್ಟಿನ ಹೋರಾಟ ಇದೆ ಅವರದು ಮೈತ್ರಿ ಸರ್ಕಾರದಲ್ಲಿ ಆ ಒಂದು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನೇ ಆಗದೆ ಇರತಕ್ಕಂತ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸತಕ್ಕಂತ ನಿಟ್ಟಿನಲ್ಲಿ ಆ ಮೈತ್ರಿ ಸರ್ಕಾರದಲ್ಲಿ ಕೊಟ್ಟಂತ ಹಣವನ್ನು ಸಹ ಕೆಲವೇ ಕೆಲವು ಶಾಸಕರು ಮಂತ್ರಿಗಳು ಹಣವನ್ನು ಡೈವರ್ಟ್ ಮಾಡ್ಕೊಂಡ್ರು ನಾನು ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ನಾನೇ ಖುದ್ದು ಮಂಜಣ್ಣ ಅವರನ್ನ ಜೊತೆಲಿ ಕರ್ಕೊಂಡು ಹೋಗಿ 3-4 ಬಾರಿ ಮನವಿ ಮಾಡಿದೆ ವಿಧಾನಸಭೆ ಕಲಾಪದಲ್ಲಿ ಮನವಿ ಮಾಡಿದೆ ಈ ಸರ್ಕಾರಕ್ಕೆ ಕರುಣೆ ಅನ್ನದೇ ಬರಲಿಲ್ಲ ದುಡ್ಡನ್ನ ಒಡೆಯತಕ್ಕಂತ ಕ್ಷೇತ್ರಗಳ ಶಾಸಕರೇನಿದ್ದಾರೆ ಜನಪ್ರತಿನಿಧಿಗಳಿದ್ದಾರೆ ಅವರಿಗೆ ಕೊಡತಕ್ಕಂತ ಒಂದು ಈ ಸರ್ಕಾರದ ಪ್ರಾತಿನಿಧ್ಯ ಪ್ರಾಮಾಣಿಕತೆಗೆ ಇಲ್ಲ ಅಂತಕಂತದನ್ನ ಗಮನಿಸಿದೆ ನಾನು ಕೊನೆಗೆ ಅವರು ಕೋರ್ಟ್ ಮುಖಾಂತರ ಡೈರೆಕ್ಷನ್ ತರಬೇಕಾಯಿತು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಶಾಸಕ ಅವರ ಕ್ಷೇತ್ರದ ಅಭಿವೃದ್ಧಿಗೆ ತಾರತಮ್ಯ ಆಗಿರತಕ್ಕಂತದಕ್ಕೆ ಕೋರ್ಟ್ನ ಮೊರೆ ಹೋಗಿ ಕೋರ್ಟ್ ಇಂದ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡತಕ್ಕಂತ ಒಂದು ದುಸ್ಥಿತಿ ರಾಜ್ಯದಲ್ಲಿ ಕಂಡಂತದ್ದು ಮೊದಲನೇ ಬಾರಿಗೆ ದಾಸರಳ್ಳಿಯ ಪ್ರಕರಣ ಇದು ಒಂದು ಭಾಗ ಇವತ್ತು ನಾನು ಪಕ್ಷದ ನಮ್ಮ ಕೆಲವು ಆಯ್ದ ಸ್ನೇಹಿತರನ್ನು ಕರೆದಿದ್ದೇನೆ ನನಗೆ ಆತರ ಇಲ್ಲ ಈಗಾಗಲೇ ಆಗೋಗಿದೆ ಡ್ಯಾಮೇಜ್ ಬೆಂಗಳೂರು ನಗರದಲ್ಲಿ ಸಂಪೂರ್ಣವಾದಂತ ಮಾಹಿತಿಯನ್ನು 28 ವಿಧಾನಸಭಾ ಕ್ಷೇತ್ರದಲ್ಲಿ ಪಡೆಯತಕ್ಕಂತ ನಿಟ್ಟಿನಲ್ಲಿ ಅವರುಗಳಿಗೆ ಆಯಾ ಕ್ಷೇತ್ರಗಳಿಂದ ಮಾಹಿತಿಗಳನ್ನು ಪಡೆಯತಕ್ಕಂತ ನಾನು ಹೇಳಿದ್ದೇನೆ ನಾನು ಕಮಿಷನರ್ಗೆ ಸದ್ಯದಲ್ಲೇ ಮಾತನಾಡುವನು ಇದ್ದೇನೆ ಬೆಂಗಳೂರು ನಗರದಲ್ಲಿ ಹೊಸದಾಗಿ ಈಗ ಕಳೆದ ವಾರದಿಂದ ಹೊಸ ಕಮಿಷನರ್ ಅನ್ನು ಹಾಕಿದ್ದಾರೆ ಇಲ್ಲಿ ಕಳೆದ 2 ವರ್ಷದಿಂದ ಬಿಜೆಪಿ ಸರ್ಕಾರ ಮಹಾನಗರಪಾಲಿಕೆಯ ಅವಧಿ ಮುಗಿದು ಚುನಾವಣೆಗೆ ಹೋಗಬೇಕಾಗಿತ್ತು ಚುನಾವಣೆ ಆದರೆ ಚುನಾಯಿತ ಪ್ರತಿನಿಧಿಗಳಿಂದ ಸರಿಯಾದ ರೀತಿ ಕೆಲಸ ಆಗಲ್ಲ ಅಂತ ಹೇಳಿ ಅಡ್ಮಿನಿಸ್ಟ್ರೇಟರ್ ನ ಹಾಕಿ 2 ವರ್ಷದಿಂದ ಆಗಿದೆ ನೀವು ಮಾಡಿದ್ದೇನ ಕೆಲಸ ಇವತ್ತು ಈ ರೀತಿಯ ಮಳೆಯ ಅನಾಹುತಗಳ ಬಗ್ಗೆ ನಿಮ್ಮ ಅವಗುಣ ಇಲಾಖೆಯವರು ಅದಂತೂ ಇತ್ತೀಚೆಗೆ ರೆಡ್ ಅಲರ್ಟ್ ಯೆಲ್ಲೋ ಅಲರ್ಟ್ ಅವೆಂತಂತೂ ಆರೆಂಜ್ ಪಾರೆಂಜ್ ಇದೆಲ್ಲ ಹೆಸರುಗಳ ಬೇರೆ ಇಟ್ಬಿಟ್ಟು ಈಗ ಅಲರ್ಟ್ ಆಗಿರಿ ಅಂತಕಂತ ಸಂದೇಶನ ಕಳಿಸ್ತಾರೆ ಈ ರೀತಿಯ ಅವಗುಣ ಇಲಾಖೆಯಿಂದ ಅಡ್ವಾನ್ಸ್ ಆಗಿ ಸರ್ಕಾರಕ್ಕೆ ಗಮನಕ್ಕೆ ತಂದಂತ ಒಂದು ಸಮಿದಲ್ಲೂ ಸಹ ರಾಜ್ಯದ ಮುಖ್ಯಮಂತ್ರಿಗಳೇ ನಗರದ ಉಸ್ತುವಾರಿ ಸಚಿವರು ಇದ್ದಾರೆ ನಗರಾಭಿವೃದ್ಧಿ ಸಚಿವರು ನಗರದ ಉಸ್ತುವಾರಿ ಸಚಿವರು ಅವರೇ ನಗರದ ಉಸ್ತುವಾರಿಗೆ ಒಂದು ಸ್ವಲ್ಪ ದಿನ ಹಿಂದೆ ಇಬ್ಬರು ಮಂತ್ರಿಗಳ ನಡುವೆನೋ ಪರಸ್ಪರ ಸಂಘರ್ಷ ನಡೆದಂತದ್ದು ಗಮನಿಸಿದ್ದೇನೆ ಆದರೂ ಮುಖ್ಯಮಂತ್ರಿಗಳು ಅವರ ಒಂದು ಮುಖಂಡದಲ್ಲೇ ಏನು ಇಟ್ಕೊಂಡಿದ್ದಾರೆ ನನಗೆ ಆಶ್ಚರ್ಯ ಆದಂತದ್ದು ನನ್ನೆ ದಿನ ಅಲ್ಲೆಲ್ಲೋ ರಾಜರಾಜೇಶ್ವರಿ ನಗರದ ಒಂದು ಬಡಾವಣೆಗೆ ಅಲ್ಲಿಯ ಕ್ಷೇತ್ರದ ಈಗ ಮಂತ್ರಿಗಳು ಶಾಸಕರು ಎರಡಾವಧಿ ಶಾಸಕರಿದ್ದಾರೆ ಅಲ್ಲಿ 5 ನಿಮಿಷ ವಿಸಿಟ್ ಕೊಟ್ಟರು ಅಲ್ಲಿಂದ ಚಿಕ್ಕಮಂಗಳೂರಿನ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಹೋದರು ಅಲ್ಲಿ ಯಾರನ್ನೋ ಅಲ್ಲಿ ಇರತಕ್ಕಂತ ಶಾಸಕರಿಗೆ ಹೊಗಳಿ ಸರ್ಟಿಫಿಕೇಟ್ ಕೊಟ್ಟು ಬರಲಿಕ್ಕೆ ಇಲ್ಲಿ ಬೆಂಗಳೂರು ನಗರ ನೀರಿನಲ್ಲಿ ಮುಳುಗಿ ಜನ ಸಾಯ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಕಾಟಾಚಾರದ ಒಂದು ಪ್ರದಕ್ಷಿಣೆ ಮಾಡಿ ಚಿಕ್ಕಮಂಗಳೂರಿನಲ್ಲಿ ಅಲ್ಲಿ ಶಾಸಕರ ಅದೇನೋ ಸ್ಫೂರ್ತಿ ಏನೋ ನೋಡಿದೆ ಪತ್ರಿಕೆ ಅಂತೋ ಸ್ಫೂರ್ತಿ ಏನೋ ಹೇಳವರೆ ಅದೇನೋ ಅಲ್ಲಿ ಶಾಸಕರು ಅವರಿಗೆ ಸರ್ಟಿಫಿಕೇಟ್ ಕೊಡಕ್ಕೆ ಪಾಪ ಅಲ್ಲಿ ಭಾಷಣ ಮಾಡಕ್ಕೆ ಹೋಗವರೆ ಇದು ಈ ಸರ್ಕಾರದ ಕಾರ್ಯವೈಖರಿ ಆಗಿದೆ ಅನ್ನೋದಕ್ಕೆ ಇವತ್ತು ಇಲ್ಲೆಲ್ಲೋ ಮತ್ತೆಲ್ಲೋ ಮಹಾಲಕ್ಷ್ಮಿ ಲೇಔಟ್ನಲ್ಲಿ
ಹೋದರು ಮತ್ತೆ ಕೆಲವು ಭಾಗದಲ್ಲಿ ಜನ ಹಿಂಸೆ ಕೊಟ್ಟರು ಕದ್ದು ಈ ಕಡೆ ಬಂದಿದ್ದಾರೆ ಈ ಕಾಟಾಚಾರದ ಪ್ರದಕ್ಷಿಣೆ ಯಾಕಪ್ಪ ಆಗ್ತಿರಿ ಹೋಗಲಿ ಈ ಅವಾಗುಣ ಇಲಾಖೆಯವರು ಕೊಟ್ಟರ ನಿಮಗೆ ಮಾಹಿತಿ ಸರ್ಕಾರದ ಮೊನ್ನೆ ದಿನ ನಾನು ಪತ್ರಿಕೆಯಲ್ಲಿ ಗಮನಿಸಿದ್ದೇನೆ ಅದೆಂತದ ಇವರ ಈ ವರ್ಷದ ಬಜೆಟ್ನ ಹಣ ಹಂಚಿಕೆ ಇದೆಯಲ್ಲ ಅದನ್ನ ಕಾಲಮಿತಿಯೊಳಗೆ ಇಂಪ್ಲಿಮೆಂಟೇಷನ್ ಆಗಬೇಕು ಅಂತ ಹೇಳಿ ಮೊನ್ನೆ ಸಾಯಂಕಾಲ ಸಭೆ ಮಾಡ್ತಿರಿ ಹಿರಿಯ ಅಧಿಕಾರಿಗಳ ಸಭೆ ಅಲ್ವೇ ಮೊನ್ನೆ ಸಾಯಂಕಾಲ ಪತ್ರಿಕೆಯಲ್ಲಿ ನೋಡಿದೆ ನಿನ್ನೆ ಯಾಕೆ ಈ ಒಂದು ಬಜೆಟ್ನ ಹಣ ಕಾಲಮಿತಿಯೊಳಗೆ ಮಾಡೋದು ಗುಣಾತ್ಮಕವಂತ ಕೆಲಸ ಮಾಡಲಿಕ್ಕೋ ಇಲ್ಲ ನಿಮ್ಮ ಪಕ್ಷದ ದೇಣಿಗೆ ವಸೂಲಿಗೆ ಚುನಾವಣೆಗೆ ಅದಕ್ಕೆ ಕಾಲಮಿತಿಯೊಳಗೆ ಬಜೆಟ್ನ ಹಣ ಇವತ್ತು ಖರ್ಚು ಮಾಡಬೇಕು ಅಂತಕಂತ ಡೈರೆಕ್ಷನ್ ಕೊಟ್ಟಿದ್ದರೆ ಗೊತ್ತಿಲ್ಲ ನನಗೆ ಇದು ಪರಿಸ್ಥಿತಿ ಇವತ್ತು ಈ ಸರ್ಕಾರ 7 ಜನ ಮಂತ್ರಿ ಇರತಕ್ಕಂತ ಈ ಒಂದು ಮಹಾನಗರದ ಇಂತ ಒಂದು ಮಳೆನಲ್ಲಿ ನನ್ನಿಂದ ಏನಾದರೂ ಒಂದು ಬೆಂಗಳೂರು ನಗರದ ಶಾಸಕರ ಸಭೆನಾದರೂ ಕರೆದು ಅಧಿಕಾರಿಗಳ ಸಭೆನಾದರೂ ಕರೆದು ಈಗ ಆಗಿರತಕ್ಕಂತ ಡ್ಯಾಮೇಜ್ ಗೆ ಏನು ಕ್ರಮ ತೆಗೆದುಕೊಳ್ಳಬೇಕು ತಕ್ಷಣಕ್ಕಾದರೂ ಪರಿಹಾರಗಳನ್ನು ಕೊಡಬೇಕಾದರೆ ಒಂದು ಸಭೆ ನಡೆಸತಕ್ಕಂತ ಕನಿಷ್ಠ ಸೌಜನ್ಯವು ಈ ಸರ್ಕಾರಕ್ಕೆ ಇಲ್ಲ ಅಂದ್ರೆ ಇದೊಂದು ಸರ್ಕಾರ ಅಂತ ಕರೀತೀರಾ ಇದನ್ನ ಏನು ಸಂದೇಶ ಕೊಡ್ತಾ ಇದ್ದೀರಿ ಈ ನಾಡಿನ ಜನತೆಗೆ ಬೆಂಗಳೂರಿನ ನಾಗರಿಕರಿಗೆ ನೀವು ನಾನು ಗಮನಿಸ್ತಾ ಇದ್ದೇನೆ ಹೇಳರ್ ಕೇಳರ್ ಯಾರು ಇಲ್ಲ ಒಂದು ಸಭೆ ನಡೆಯಲ್ಲ 7 ಜನ ಮಂತ್ರಿಗಳು ಇಲ್ಲಿ 6 ಜನ ಅವರು 7 ಜನ ಅವರು ಮಂತ್ರಿ ಸಪ್ತಸ್ವರ 7 ಜನ ಮಂತ್ರಿಗಳು ಇಟ್ಕೊಂಡು ಈ ಕ್ಷಣದವರೆಗೆ ಒಂದು ಸಭೆ ನಡೆದಿಲ್ಲ ಈಗ ಆಗಿರತಕ್ಕಂತ ಅನಾಹುತಕ್ಕೆ ತಾತ್ಕಾಲಿಕವಂತ ಪರಿಹಾರಗಳನ್ನು ಒಂದು ವಿಶ್ವಾಸ ಮೂಡಿಸಲಿಕ್ಕೆ ನಾಗರಿಕರಿಗೆ ಯಾವುದೇ ರೀತಿಯ ಸ್ಪಷ್ಟವಾದಂತ ಸಂದೇಶ ಯಾರಿಂದಲೂ ಇಲ್ಲ ಇಲ್ಲಿ ಆಶ್ಚರ್ಯ ಆಯ್ತು ನನಗೆ ನಿಜಕ್ಕೂ ಏನು ಮಾಡಬೇಕು ಅಂತ ಇದ್ದೀರಾ ಅಲ್ಲೆಲ್ಲ ಹೋಗ್ತಾರೆ ಒಬ್ಬ ಮಂತ್ರಿ ಇದೆಲ್ಲ ವರ್ಮಾವಿನಲ್ಲಿ ಮುಂದಿನ ಫೆಬ್ರವರಿ ಅಷ್ಟೊತ್ತಿಗೆ ಇದೆಲ್ಲ ಸರಿಪಡಿಸ್ಕೊಡ್ತೀನಿ ಅಂತಾರೆ ಇಲ್ಲೆಲ್ಲ ಊರೆಲ್ಲ ಕೊಚ್ಚೋಗಿ ಮನೆಗಳೆಲ್ಲ ನಾಶ ಆದ ಮೇಲೆ ಮುಂದಿನ ವರ್ಷಕ್ಕೆ ಮಾಡ್ತಾರಂತೆ ಇಷ್ಟು ವರ್ಷ ಮಾಡಿದ್ದೇನಪ್ಪ 700 ಕೋಟಿ 800 ಕೋಟಿ ದುಡ್ಡು ತಗೊಂಡು ಹೋಗರಲ್ಲ ಎಲ್ಲೋಯ್ತು ಆ ದುಡ್ಡು ಡೆವಲಪ್ಮೆಂಟ್ ಎಲ್ಲಿದೆ ಯಾವ ರಾಜಕಾಲುವೆಗಳನ್ನು ರಿಪೇರಿ ಮಾಡಿದ್ದೀರಿ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟು ಅನುದಾನ ತಗೊಂಡೋದ್ರಿ ಆ ಅನುದಾನ ತಗೊಂಡೋಗಿ ಇವತ್ತು ಯಾವ್ಯಾವ ವಾರ್ಡಲ್ಲಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಅರಿವೇಲ್ ಹಾಕೊಂಡು ನಾಯಿಗಳನ್ನ ಮನೆಯಲ್ಲಿ ಪದಾರ್ಥಗಳನ್ನೆಲ್ಲ ತಗೊಂಬತ್ತಾ ಇದ್ರಲ್ಲ ಹೊರಗಡೆಗೆ ಇದು ಈ ಸರ್ಕಾರಕ್ಕೆ ಈ ಮುಖ್ಯಮಂತ್ರಿಗಳಿಗೆ ನೀವು ನಗರ ಪ್ರದಕ್ಷಿಣೆ ಮಾಡೋದು ಒಂದು ಕಡೆ ಇಟ್ಕೊಳ್ಳಿ ಬರೀ ಫೋಟೋ ತೆಗೆಸ್ಕೊಳ್ಳೋಕೆ ನಗರ ಪ್ರದಕ್ಷಿಣೆ ಮಾಡಬೇಡಿ ಅದರ ಅವಶ್ಯಕತೆ ಇಲ್ಲ ಮೊದಲು ನಿಮ್ಮ ಎಲ್ಲ ಹಿರಿಯ ಅಧಿಕಾರಿಗಳ ಸಭೆ ಕರೀರಿ ಬೆಂಗಳೂರು ನಗರದಲ್ಲಿ ಯಾರು ಹಿಂದಿನ ಕಮಿಷನರ್ಗಳಾಗಿ ಕೆಲಸ ಮಾಡಿದ್ದಾರೆ ಇಲ್ಲಿ ಪ್ರತಿ ಸಂದರ್ಭದಲ್ಲಿ ಹೇಳ್ತೀರಿ ರಾಜಕಾಲುವೆಗಳು ಒತ್ತುವರಿಯಾಗಿದೆ ಕೆರೆಗಳು ಒತ್ತುವರಿ ನಾನು ಇದೇ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಒಂದು ದಿನ ಚರ್ಚೆ ಮಾಡಿದೆ ಬೆಂಗಳೂರು ನಗರದ ಕೆರೆಗಳ ಪರಿಸ್ಥಿತಿ ಎಲ್ಲಿಗೆ ತಂದಿಟ್ಟಿದ್ದೀರಿ ಒಂದು ದಿನ ನಾನು ಕೆರೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದೆ ಅಸೆಂಬ್ಲಿನಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಒಂದು ಸದನದ ಸಮಿತಿ ರಚನೆ ಮಾಡಿದ್ರು ನನ್ನ ಒಂದು ಕೆರೆಗಳ ಸಂರಕ್ಷಣೆ ವಿಷಯದಲ್ಲಿ ಸರ್ಕಾರದ ಮೇಲೆ ಒತ್ತಡ ತಂದಾಗ ಆ ಸದನ ಸಮಿತಿಗೆ ಸಭಾಪತಿಗಳು ಅಲ್ಲೆಲ್ಲ ಹಾವೇರಿ ಅವರು ಬೆಂಗಳೂರಿನವರದ್ರು ಅಲ್ಲ ಅವರು ಅವರನ್ನ ತಗೊಂಡೋಗಿ ಅವರೇ ಚೇರ್ಮನ್ ಆಗ್ಬಿಟ್ರು ಏನ ಆ ಕೆರೆಗಳ ನುಂಗಾಕಿದ್ದ ಸದನ ಸಮಿತಿ ರಚನೆ ಮಾಡಿಸೋದ್ನಲ್ಲ ಏನು ಕೊಟ್ರಿ ಆ ಸದನ ಸಮಿತಿ ರಚನೆ ಮಾಡಿ ಕೊರೋನಾದಲ್ಲಿ ಆ ಸದನ ಸಮಿತಿ ಮೆಂಬರ್ ಆಗಿ ಆ ಪರಿಸ್ಥಿತಿ ನೋಡಿ ನಾನು ಹೋಗೋದೇ ಬಿಟ್ಟೆ ಕೊನೆಗೆ ಇದೇನು ಈ ರಾಜ್ಯದಲ್ಲಿ ಉಪಯೋಗ ಬರಲ್ಲ ಇದು ಅಂತ ಒಂದು ದಿನ ಅತ್ಯಂತ ಪರಿಣಾಮಕಾರಿಯಾಗಿ ಎಲ್ಲ ವಿಷಯ ಪ್ರಸ್ತಾಪ ಮಾಡಿದೆ ಇವತ್ತು ನಮ್ಮ ಕಂದಾಯ ಸಚಿವರಿದಾರಲ್ಲ ಪದ್ಮನಾಭನಗರ ಅಲ್ಲಿ ಎಷ್ಟು ಕೆರೆ ನುಂಗಾಕೋದು ಕೇಳಿ ಎಲ್ಲ ಯಾವ ಕೆರೆಗಳು ಚಿಕ್ಕ ಚಿಕ್ಕಲ್ ಸಂದ್ರ ಕೆರೆ ನಿಮ್ಮ ಹೊಸಕೆರೆಹಳ್ಳಿ ಕೆರೆ ಏನಾಯ್ತಿದೆ ಇಟ್ಟು ಮಾಡೋ ಕೆರೆ ಏನಾಯ್ತು ಅವ್ರ ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಯಾರ್ಯಾರು ನುಂಗಾಕಿದ್ದಾರ ಕೆರೆಗಳನ್ನ ಯಾರ ಮೇಲೆ ಅವ್ರು ಆಕ್ಷನ್ ತಗೊಂಡ್ರ
ಆ ಕೆರೆಗಳನ್ನೆಲ್ಲ ನುಂಗಾಕಿ ನೀವು ಆ ಕೆರೆಗಳ ಮೇಲೆ ಕಟ್ಟಿದ ಕಟ್ಟಡಗಳು ಇವತ್ತು ಪುಟ್ಟನಹಳ್ಳಿ ನೆನ್ನೆ ನಿಮ್ಮ ಮುಂದೆ ಹೇಳಿದೆ ನಾನು ಎಲ್ಲೆಲ್ಲ ಆ ವೆಹಿಕಲ್ ಖರೀದಿ ಮಾಡಕ್ಕೆ ಹೋದಾಗ ಪುಟ್ಟನಹಳ್ಳಿನಲ್ಲಿ ಯಾವ ಒಂದು 53 ಎಕರೆ ಕೆರೆ ನೀರಿತ್ತು ಕೆರೆ ಇತ್ತು ಆ ಕೆರೆನ ಒಡೆದಾಕಿ ಜೆಪಿ ನಗರ ಡಾಲರ್ಸ್ ಬಡಾವಣೆ ಅಂತ ಮಾಡ್ಕೊಂಡ್ರು ಮಾಡಿ ಅಲ್ಲಿ ಐಎಎಸ್ ಆಫೀಸರ್ ಗಳು ಎಲ್ಲ ಕಾರ್ಪೊರೇಷನ್ ಕಮಿಷನರ್ ಅವರು ಇವರು ಅವರೇ ಅವರೇ ಅಲ್ಲಿ ಹಲವಾರು ಮಾಜಿ ಮಂತ್ರಿಗಳು ಕೆರೆ ಒಡೆದಾಕಿ ಅಲ್ಲಿ ಮಾಡ್ಕೊಂಡ್ರು ಬಿಲ್ಕೆ ಬಿಲಕಲ್ಲಲ್ಲಿ ಕೆರೆ ಒಡೆದಾಕಿದ್ರು ಪುಟ್ಟನಹಳ್ಳಿ ಇವತ್ತು ಈ ರೀತಿ ಕೆರೆಗಳನ್ನು ನೀವು ನುಂಗಾಕಿದ್ರು ಪರಿಣಾಮ ಮೇಕೆ ದಾಟ ಕಟ್ಟಬೇಕು ಮೇಕೆ ದಾಟ ಕಟ್ಟಬೇಕು ಈಗ ನೀರು ನಿಲ್ಲಿಸಬೇಕು ಈಗ ಬೆಂಗಳೂರು ನಗರ ನೀರು ಕೊಡಕ್ಕೆ ಈ ಸಾವಿರ ಕೆರೆ ಪುಣ್ಯಾತ್ಮರು ಕಟ್ಟಿದ್ದಲ್ಲ ಹಿಂದೆ ಕೆಂಪೇಗೌಡರ ಕಾಲದಲ್ಲಿ ಈ ಉಳಿಸ್ಕೊಂಡಿದ್ರೆ ಇಂಥ ಒಂದು ಮಳೆಗಾಲದಲ್ಲಿ ನೀರನ್ನ ಕೆರೆಗಳಲ್ಲಿ ಸ್ವಚ್ಛವಾದ ನೀರನ್ನ ಇಟ್ಕೊಂಡಿದೆ ಎಲ್ಲ ಕೆರೆ ಕೆಂಪಾಂಬುದಿ ಕೆರೆ ಹೋಗಿದ್ದೆ ಸದನ ಸಮಿತಿ ಇದೆ ನಮ್ಮ ಕೋಳಿವಾಡರ ಜೊತೆಯಲ್ಲಿ ಇದೆ ಸುರೇಶ್ ಕುಮಾರ್ ಇದ್ದರ ಜೊತೆಯಲ್ಲಿ ಏನು ಮಾಡಿದಿರಪ್ಪ ಕೆಂಪಾಂಬುದಿ ಕೆರೆ ಸದನ ಸಮಿತಿ ರಚನೆ ಮಾಡಿ ಕೊಳಚೆ ನೀರು ತಗೊಂಡು ಹೋಗಿ ಆ ಕೆಂಪಾಂಬುದಿ ಕೆರೆಗೆ ತುಂಬತಾ ಇದ್ದೀರಿ ಇದು ಸರ್ಕಾರಗಳು ಮಾಡುತ್ತಿರೋ ಕಾರ್ಯಕ್ರಮ ನೀವು ನನ್ನ ಪ್ರಶ್ನೆ ಮಾಡಬಹುದು ನೀವು ಮೊನ್ನೆ 14 ತಿಂಗಳು ಆದಲ್ಲ ಮತ್ತೆ ಎರಡನೇ ಬಾರಿಗೆ ನೀವೆಲ್ಲ ಸರಿಪಡಿಸಬಹುದಾಗಿತ್ತಲ್ಲ ಅಂತ ಹೇಳಿ ನಮಗೆ ಆ ಶಕ್ತಿ ಕೊಟ್ಟರೆ ಯಾರು ಮುಖ್ಯಮಂತ್ರಿ ಇದ್ದೆ ನಾನು ನಗರಾಭಿವೃದ್ಧಿ ಇಲಾಖೆಯ ಸಚಿವರು ನಗರದ ಉಸ್ತುವಾರಿ ಉಪಮುಖ್ಯಮಂತ್ರಿಗಳು ನಾನು ಯಾವ ಸಭೆ ಕರೆಯಾಗಿಲ್ಲ ಬೆಂಗಳೂರು ನಗರದ ಯಾವುದೇ ಸಮಸ್ಯೆಗಳಿಗೆ ನನ್ನ ಕಚೇರಿಯಲ್ಲಿ ಸಭೆ ಕರೆದು ಮೀಟಿಂಗ್ ಮಾಡಂಗಿಲ್ಲ ನನ್ನ ಇಲಾಖೆ ನನ್ನ ಗಮನಕ್ಕೆ ಬರದೆ ನೀವು ಯಾರು ಮೀಟಿಂಗ್ ಮಾಡಕ್ಕೆ ಅಂತಾರೆ ಇದು ನಾನು 14 ತಿಂಗಳು ಅನುಭವಿಸಿದ್ದು ಸ್ವತಂತ್ರ ಸರ್ಕಾರ ಬಿಜೆಪಿ ಇದು 18 17 ಏನು 3 ಎಂಪಿಗಳನ್ನು ಕೊಟ್ಟವರಲ್ಲಪ್ಪ ಇಲ್ಲಿ ಬೆಂಗಳೂರು ನಾಗರಿಕರು ಒಂದು ಕಡೆ ಸದಾನಂದ ಗೌಡರು ಇನ್ನೊಂದು ಕಡೆ ಉದಯವ ಸೂರ್ಯ ಅದಂತು ಇದು ದೇಶ ದೇಶನೇ ಸೂರ್ಯ ಸೂರ್ಯನ ಬೆಳಕನ್ನು ಕೂಡ ಕೊಂಡವರೇ ಪಾಪ ಕಾರಣ ಇಲ್ಲಿ ಬೆಂಗಳೂರು ನಗರದ ಡೆವಲಪ್ಮೆಂಟ್ ಬಿಟ್ಟು ಅಲ್ಲೆಲ್ಲ ಇಕ್ಕೋಯ್ತಾರೆ ಎಲ್ಲೆಲ್ಲ ಹೋಗ್ತಾರೆ ನೋಡ್ತಾ ಇರ್ತೀರಿ ಯಾವುದೋ ಇದರಲ್ಲಿ ಇಲ್ಲಿ ಜನ ಸಾಯ್ತಾರೆ ಓಟ್ ಕೊಟ್ಟರು ಏನಪ್ಪ ನಿಮ್ಮ ಕಾಂಟ್ರಿಬ್ಯೂಷನ್ ಪಿಸಿ ಮೋಹನ್ ಎಷ್ಟನೇ ಬಾರಿಗೆ ಎಂಪಿ ಇದು ಪರಿಸ್ಥಿತಿಗಳು ತಪ್ಪಿಲ್ಲಕಬೇಡಿ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ನಾನು ಅದಕ್ಕೆ ನಮ್ಮ ಕಾರ್ಯಕರ್ತರಿಗೆ ಇವತ್ತು ಹೇಳಿದ್ದು ಒಂದು ವಾರ ಆಗಲಿ ನಾನು ಇಡೀ ಎಲ್ಲ ಭಾಗದಲ್ಲೂ ಪ್ರವಾಸ ಮಾಡ್ತೇನೆ ಇದು ಸುಮ್ಮನೆ ತೋರ್ಗಾಣಿಕೆಗಲ್ಲ ಏನೇನು ಪರಿಸ್ಥಿತಿಗಳಿದೆ ನೋಡಿ ಸರ್ಕಾರದ ನಡವಳಿಕೆಗಳೇನಿದೆ ಇದಕ್ಕೆ ನಾವೇನು ಆ ಬಡ ಕುಟುಂಬಗಳಿಗೆ ನಮ್ಮ ಕೈಲಾದ ಮಟ್ಟಿಗೆ ಯಾಕೆಂದ್ರೆ ನಾನು ಜನಗಳಿಗೆ ಮನವಿ ಮಾಡ್ತೇನೆ ಇವತ್ತು ಯಾರಾದರೂ ಏನಾದರೂ ಉಚಿತವಾಗಿ ಏನಾದರೂ ಕೊಡ್ತೀವಿ ಅಂದರೆ ನೂಕು ನುಗ್ಗಲು ಮಾಡ್ಕೊತೀರಿ ದಯವಿಟ್ಟು ಯಾರು ಆ ಬಡವರು ಬೀದಿಗೆ ಬಂದಿದ್ದಾರೆ ಅವರು ಇವತ್ತು ಬದುಕಬೇಕು ಅಂಥವರಿಗೆ ನಿಂತು ನೀವು ಸಹಾಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಹಕಾರ ಕೊಡಿ ಇದಕ್ಕೆ ಅಳತೆ ಅಂತಕ್ಕಂಥದ್ದೇ ಇಲ್ಲ ತುಂಬ ಕಷ್ಟ ಇದೆ ಒಂದು ಸರ್ಕಾರಗಳೇ ಮಾಡೋಕ್ಕಾಗದೇ ಇರತಕ್ಕಂಥದ್ದನ್ನ ಮಾನವೀಯತೆ ದೃಷ್ಟಿಯಿಂದ ನಾವೇನೋ ಅಲ್ಪ ಸ್ವಲ್ಪ ಮಟ್ಟಿಗೆ ನಾಳೆ ನಾಡಿದ್ದು ಆಚೆ ನಾಡಿದ್ದು ಕೆಲವು ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳೆಲ್ಲ ಏನು ಕೊಚ್ಕೊಂಡು ಹೋಗಿದೆ ಪ್ರತಿನಿತ್ಯ ಊಟ ಮಾಡತಕ್ಕಂಥ ಬದ್ದ ಅಕ್ಕಿ ಇರ್ಬೋದು ಬೇಳೆಕಾಳುಗಳಿರ್ಬೋದು ಮನೆಯಲ್ಲಿರ್ತಕ್ಕಂಥ ಎಲ್ಲ ಊಟ ಮಾಡತಕ್ಕಂಥ ಪದಾರ್ಥಗಳ ನಾಶ ಏನಾಗಿದೆ ಅದಕ್ಕೆ ಏನಾದರೂ ನನ್ನ ಮನಸ್ಸಿನಲ್ಲಿ ಸ್ವಲ್ಪ ಆರ್ಥಿಕವಾಗಿ ಯಾಕೆಂದರೆ ನಾವು ಇಲ್ಲಿಂದ ಲೋಡ್ಗಟ್ಟಲೆ ಉತ್ತರ ಕರ್ನಾಟಕದ ಪ್ರವಾಹದಲ್ಲಿ ಈ ಭಾಗದ ಜನರು ಸಹಾಯ ಮಾಡಿದ್ದಾರೆ ನಾವು ಹಂಚಿ ಬಂದಿದ್ದೇವೆ ಇವತ್ತು ಬೆಂಗಳೂರು ಆ ಮಟ್ಟಕ್ಕೆ ಬಂದೋಗಿದೆ ಇವತ್ತು ಬೆಂಗಳೂರು ನಗರದಲ್ಲಿ ಅದರಿಂದ ಇವತ್ತು ನಾವೇನೋ ಒಂದು ತೀರ್ಮಾನ ಮಾಡಿದ್ದೇವೆ ನಮ್ಮ ಕೈಲಾದ ಮಟ್ಟಿಗೆ ನಮ್ಮದೊಂದು ಸಣ್ಣ ಪಕ್ಷ ನಮ್ಮ ಕೈಲಾದ ಮಟ್ಟಿಗೆ ಏನಾದರೂ ಆ ಬಡ ಕುಟುಂಬಗಳು ಆ ನೋವಿನಲ್ಲಿರ್ತಕ್ಕಂಥವರಿಗೆ ಒಂದು ನೆರವು ನೀಡಬೇಕು ಅಂತಕ್ಕಂಥದ್ದು ಅದಕ್ಕೆ ನಾನು ನಾಳೆಯಿಂದ ನಮ್ಮ ಇವತ್ತು ಕೂತೆಲ್ಲ ಒಂದು ಲಿಸ್ಟ್ ಮಾಡಲಿಕ್ಕೆ ಹೇಳಿದ್ದೇನೆ ಯಾವ್ಯಾವ ಬಡಾವಣೆಯಲ್ಲಿ ಎಷ್ಟೆಷ್ಟು ಅನಾಹುತಗಳಾಗಿದೆ ಸರ್ಕಾರಕ್ಕೂ ನಾನು ಏನು ಗಮನ ಸೆಳೆಯಬೇಕು ಸೆಳೆಯಲಿಕ್ಕೆ ಪ್ರಯತ್ನ ಪಡ್ತೀನಿ ಆದರೆ ಈ ಸರ್ಕಾರಗಳಿಂದ ನನಗೆ ಯಾವುದೇ ರೀತಿಯ ನಂಬಿಕೆ ಇಲ್ಲ
ಎರಡು ರಾಷ್ಟ್ರೀಯ ಪಕ್ಷಗಳಿಂದ 5 ವರ್ಷ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರವೇ ಇತ್ತು 5 ವರ್ಷ ನಗರಸಭೆಯ ಮಹಾನಗರಪಾಲಿಕೆಯ ಮೇಯರ್ ಸ್ಥಾನ ಆಳ್ತ ನಡೆಸಿದ್ದು ಕಾಂಗ್ರೆಸ್ ನವರೇ ಅದರ ಹಿಂದಿನ 5 ವರ್ಷ ಬಿಜೆಪಿ ಅವರಿದ್ದರು ಈ ಬೆಂಗಳೂರು ನಗರದ ಈ ಒಂದು ಅನಾಹುತಗಳಿಗೆ ಈ ಎರಡು ರಾಷ್ಟ್ರೀಯ ಪಕ್ಷಗಳೇ ಕಾರಣಕರ್ತರಿದ್ದಾರೆ ನಾಗರಿಕರು ನೀವು ಇದನ್ನ ಸರಿಪಡಿಸಬೇಕು ಸ್ವಲ್ಪ ಉತ್ತಮವಾದಂತ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಎದರಬೇಕಾಗಿಲ್ಲ ಕೆಲವರು ಬೈಕೋಟ್ ಆಗ್ತಿರಿ ಕೆಲವರು ಆಸೆ ಆಮಿಷಗಳ ಕೋಟ್ ಆಗ್ತಿರಿ ಕೊಡ್ತಕ್ಕಂತ ಯಾವುದೋ ಸಣ್ಣ ಪುಟ್ಟ ನೆರವಿಗೆ ಇದನ್ನ ಬಿಟ್ಟು ನೀವು ಶಾಶ್ವತವಾಗಿ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಈ ನಗರದಲ್ಲಿ ತೆರಿಗೆ ರೂಪದಲ್ಲಿ ನೀವು ಕಟ್ಟತಕ್ಕಂತ ಹಣ ಏನಿದೆ ಒಬ್ಬ ಸಾಮಾನ್ಯ ಕೂಲಿ ಕೆಲಸದ ಮಾಡತಕ್ಕಂತವನಿಂದ ಹಿಡಿದು ಶ್ರೀಮಂತ ವರ್ಗದವರು ಎಲ್ಲಾ ಸೇರಿ ನೀವು ಹಣ ಕಟ್ತಿರಿ ತೆರಿಗೆ ರೂಪದಲ್ಲಿ ನಿಮ್ಮ ತೆರಿಗೆ ಹಣ ಲೂಟಿ ಆಗಬಾರದು ಇದನ್ನ ಇವತ್ತು ತಿಳುವಳಿಕೆನ ಮೂಡಿಸತಕ್ಕಂತದ್ದು ಒಂದು ಕಾರ್ಯಕ್ರಮ ಹಾಕಬೇಕಾಗಿದೆ ಪಾಪ ಇತ್ಯಾರ ಬಿಜೆಪಿ ಅಭ್ಯರ್ಥಿ ಆಗಬೇಕು ರಾಜ್ಯಸಭೆಗೆ ಅಂತ ಹೇಳಿ ಅಲ್ಲೆಲ್ಲ ಈಗ ಅಪ್ಲಿಕೇಶನ್ ಹಾಕೊಂಡವರೆ ಅವರ ಮನೆಗೆ ನೀರು ನುಗ್ತು ಅಂತ ಹೇಳಿ ಈಗ ಅಲ್ಲಿ ಅಧಿಕಾರಿಗಳನ್ನ ಬೈತಾವರೆ ಟಿವಿಲಿ ನೋಡಿದೆ ನೀವು ಅಧಿಕಾರಿಗಳಲ್ಲಪ್ಪ ಬಯೋದು ನೀವೇನ ಅರ್ಜಿ ಹಾಕೊಂಡಿದ್ದೀರಲ್ಲ ರಾಜ್ಯಸಭಾ ಮೆಂಬರ್ಶಿಪ್ ಗೆ ನಿಮ್ಮ ಮುಖ್ಯಮಂತ್ರಿ ನಿಮ್ಮ ಬಿಜೆಪಿ ನಾಯಕರುಗಳವರಲ್ಲ ಅವರ ಮುಖಕ್ಕೆ ಮಂಗಳಾರತಿ ಮಾಡ್ರಪ್ಪ ಅಧಿಕಾರಿಗಳು ಏನು ಮಾಡ್ತಾರೆ ನಿಮ್ಮ ಏಳು ಜನ ಮಂತ್ರಿಗಳವರಲ್ಲಪ್ಪ ಅವರ ಮುಖಕ್ಕೆ ಮಂಗಳಾರತಿ ಮಾಡಿ ಅವರು ಉಗಿರಿ ಇವರು ಅಧಿಕಾರಿಗಳ ಮಂತ್ರಿಗಳನ್ನ ಹೇಳ್ತಾರೆ ಅದು ಮಾಡ್ತಾರೆ ಅಷ್ಟೇ ಮೊನ್ನೆ ನೋಡ್ಲಿಲ್ಲ ಅವ ನೇರ ಒಬ್ಬ ರಾಯಚೂರಿನ ಎಂಎಲ್ಎ ಚೀಫ್ ಇಂಜಿನಿಯರ್ ಗೆ ಯಾವ ಪದ ಬಳಕೆ ಮಾಡಿದ ಬಿಲ್ನ ತಯಾರ ಮಾಡಿ ಕೆಲಸದ ಉಸ್ತುವಾರಿ ಏನಾಗಿದೆ ಅಂತ ನೋಡಿ ತೀರ್ಮಾನ ಈಗ ಅಧಿಕಾರಿಗಳು ಮಾಡಂಗಿಲ್ಲ ಬಿಜೆಪಿ ಜನಪ್ರತಿನಿಧಿಗಳು ಹೋಗಿ ಅವರ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಪೇಮೆಂಟ್ ಆಗಬೇಕು ಅವರ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಬಿಲ್ ಅರಿಬೇಕು ಇದು ರಾಜ್ಯದಲ್ಲಿ ಇರತಕ್ಕಂತ ಒಂದು ಉದಾಹರಣೆ ನೀವೇ ತೋರಿಸ್ತಾ ಇದ್ದೀರಿ ಹೆಂಗೆ ಅವರೇ ಅಂತ ಇದೆ ಅದರಿಂದ ಇವತ್ತಿನ ಈ ಒಂದು ಪರಿಸ್ಥಿತಿಗೆ ಏನು ಎರಡು ರಾಷ್ಟ್ರೀಯ ಪಕ್ಷಗಳೇ ಮೂಲ ಕಾರಣ ಇದ್ದಾರೆ ಇದು ಸರಿಪಡಿಸಬೇಕು ಅಂತಕಂತದ್ದು ನಮ್ಮ ಹೋರಾಟ ಇದೆ ಇವತ್ತು ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಕೈಲಿ ಅಧಿಕಾರ ಇಲ್ಲ ಇದನ್ನ ಸರಿಪಡಿಸಕ್ಕೆ ನಮ್ಮ ಕೈಲಿ ಈ ಸದ್ಯಕ್ಕೆ ಏನಾಗಲ್ಲ ಆದರೆ ಸಣ್ಣಪುಟ್ಟ ಮಟ್ಟಿಗೆ ಎಲ್ಲ 28 ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಡ್ಯಾಮೇಜ್ ಆಗಿದೆ ಆದಷ್ಟು ನಾವು ಆ ಒಂದು ಏರಿಯಾಗಳಿಗೆ ಹೋಗಿ ಒಂದೊಂದು ಗಂಟೆ ಅವರ ಜೊತೆ ಚರ್ಚೆ ಮಾಡ್ತೀನಿ ತಾತ್ಕಾಲಿಕ ಸುಮ್ಮನೆ ಫ್ಲೈಯಿಂಗ್ ವಿಸಿಟ್ ಕೊಡತಕ್ಕಂತ ಪ್ರಶ್ನೆ ಇಲ್ಲ ತೀರ್ಮಾನ ಮಾಡಿದ್ದೇನೆ ಹೋಗಿ ಕೂತು ಅವರ ಜೊತೆ ಚರ್ಚೆ ಮಾಡಿ ಅವರ ನೋವುಗಳು ಏನಿದೆ ಅವರು ಏನು ನಿರೀಕ್ಷೆ ಇಟ್ಟಿದ್ದಾರೆ ಆ ನಿರೀಕ್ಷೆಗಳನ್ನು ಇವತ್ತು ನಾವು ಅವರಿಂದ ಮಾಹಿತಿ ಪಡೆದು ಈ ಸದ್ಯಕ್ಕೆ ನಮ್ಮ ಕೆಲಸ ವಿರೋಧ ಪಕ್ಷದಲ್ಲಿ ಸರ್ಕಾರದ ಗಮನ ಸೆಳೆಯೋದು ಅಧಿಕಾರಿಗಳ ಗಮನ ಸೆಳೆಯೋದು ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಪಡ್ತೀವಿ ಇದು ಈಗಿನ ಈ ಒಂದು ವ್ಯವಸ್ಥೆಗೆ ನಮ್ಮ ಇವತ್ತಿನ ಪಕ್ಷದಲ್ಲಿ ತೀರ್ಮಾನ ಮಾಡಿದ್ದೆ ನಾಳೆಯಿಂದ ಕಾರ್ಯಕ್ರಮ ಮಾಡ್ತೀವಿ ಯಾವ್ಯಾವ ಏರಿಯಾಗೆ ಡ್ಯಾಮೇಜ್ ಆಗಿದೆ ವಿಸಿಟ್ ಕೊಡ್ತಾಗಬೇಕಾದ್ರೆ ಇವತ್ತು ಏನಾಗುತ್ತೋ ಗೊತ್ತಿಲ್ಲ ನನಗೆ ಅನಾಹುತ ಇವತ್ತು ಬೆಳಗ್ಗೆಯಿಂದ ಮೋಡ ಕವಿದ ವಾತಾವರಣವೇ ಇದೆ ಏನೋ ಗೊತ್ತಿಲ್ಲ ನನಗೆ ನಾವು ಜಲಧಾರೆ ಕಾರ್ಯಕ್ರಮ ಮಾಡಿ ಜಲಧಾರೆ ಕಾರ್ಯಕ್ರಮ ಪ್ರಾರಂಭ ಮಾಡಿ ದಿವಸದಿಂದ ನಮ್ಮ ಒಂದು ಕೊನೆಯ ಸಮಾರೋಪ ಸಮಾರಂಭ ಆಗ ದಿವಸ ಮಾತ್ರ ಬಿಡು ಕೊಡ್ತು ಅದೇನೋ ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಪ್ರಕೃತಿಯ ಒಂದು ಸಹಕಾರವನ್ನು ಕೊಡೋ ತಾಯಿ ಅಂತ ಚಾಮುಂಡಿ ತಾಯಿಗೆ ಇನ್ನೊಂದು ಬಾರಿ ಈಗ ಕೈ ಮುಗಿಲಿಕ್ಕೆ ಮೈಸೂರಿಗೆ ಹೋಗಿ ಬರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ತಾಯಿ ಚಾಮುಂಡೇಶ್ವರಿ ದೇವರ ಅನುಗ್ರಹ ಪಡೆದು ಜನಗಳಿಗೆ ಇವತ್ತು ಯಾವುದೇ ರೀತಿಯ ಒಂದು ಕೆಟ್ಟ ಪರಿಸ್ಥಿತಿಗಳು ಬರಬೇಡ ಅಂತ ಹೇಳಿ ದೇವರಿಗೆ ಇನ್ನೊಂದು ಬಾರಿ ಕೈ ಮುಗಿದು ಬರಲಿಕ್ಕೆ ಹೋಗಬೇಕು ಅಂತ ಇದ್ದೇನೆ ಈಗ ನಾನು ಮ್ಯಾಕ್ಸಿಮಮ್ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಎಷ್ಟು ಸಾಧ್ಯವೋ ನಾನೇ ಖುದ್ದು ಮಂಜುನಾಥ್ ಅವರು ಶಾಸಕರಿದ್ದಾರೆ ನಮ್ಮ ಪಕ್ಷದ ವತಿಯಿಂದ ಅವರ ಜೊತೆನಲ್ಲಿ ಸಹ ಹೋಗೋದಷ್ಟೇ ಅಲ್ಲ ಅವ್ರಿಗೆ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ಇದೆ ಅವರಿಗೆ ಜವಾಬ್ದಾರಿ ಕೊಡ್ತೀವಿ ನಾನು ನಾಗರಿಕರಿಗೆ ಮನವಿ ಮಾಡೋದು ಯಾರಿಗೆ ಡ್ಯಾಮೇಜ್ ಆಗಿದೆ ಇವತ್ತು ಕೆಲವು ಕಡೆ ಮನೆ ಬಿದ್ದೋಗಿದ್ದಾವೆ ಸರ್ಕಾರ ಆ ಮಾಹಿತಿಗಳನ್ನು ಪಡೆದು ಅವನು ಯಾರೋ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟ್ರು ಅವನು ಸರ್ಟಿಫಿಕೇಟ್ ಮಾಡಿ ಅದನ್ನು ಅವನಿಗೆ ಅವನಿಗೋ ಎ ಸಿ ಕಳಿಸಿ ಡಿ ಸಿ ಕಳಿಸಿ ಅವ್ರ ಪರಿಹಾರ ಕೊಡೋದ್ರಲ್ಲ ಅವನು ಅವನ ಪರಿಸ್ಥಿತಿ ಏನಾಗಿರುತ್ತೆ ಅನ್ನೋದು ಗೊತ್ತಿದೆ ನನಗೆ ಯಾರಿಗೆ ಸಣ್ಣ ಪುಟ್ಟ ಮನೆಗಳು ಡ್ಯಾಮೇಜ್ ಆಗಿ ಅವರ ಬದುಕಿನ ಮೇಲೆ ಎಫೆಕ್ಟ್ ಆಗಿದೆ
ನಮ್ಮ ಕೈಲಾದ ಮಟ್ಟಿಗೆ ಒಂದು 10,000ವೋ 5,000ವೋ 20,000ವೋ ಡ್ಯಾಮೇಜ್ ಆದಂತ ಮನೆಗಳಿಗೆ ದಯವಿಟ್ಟು ಸಹಕಾರ ಕೊಡಿ ನಾಗರಿಕರು ಅಂತಕಂತದ್ದು ಮನವಿ ಮಾಡುತ್ತೇನೆ ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಆರ್ಥಿಕವಾಗಿ ತಕ್ಷಣ ಏಕೆಂದರೆ ಸರ್ಕಾರ ಕೊಡೋದು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ನಮಗೆ ಘೋಷಣೆ ಮಾಡಿರಬಹುದು ಅದಕ್ಕೆ ನಾವು ನಾಳೆಯಿಂದಲೇ ಅದೊಂದು ಕಾರ್ಯಕ್ರಮ ಪಕ್ಕದ್ರೆ ನಾನು ಅಟ್ಲೀಸ್ಟ್ ಇದು ಹೇಳೋದ್ರಿಂದ ನಿಮ್ಮ ಮುಂದೆ ಪಾಪ ಕಾಂಗ್ರೆಸ್ ನಾಯಕರು ಬಿಜೆಪಿಯ ಏನು ಇದಾ ಗೋರವರಲ್ಲ ಕಲ್ಯಾಣ ಇಟಾಚಿನಲ್ಲಿ ಅವರಿಗೂ ದೊಡ್ಡ ಮನಸ್ಸು ಬಂದು ಅವರು ಕೊಡ್ತಕ್ಕಂತ ಕೆಲಸ ನಾಳೆಯಿಂದ ಪ್ರಾರಂಭ ಮಾಡಿದ್ರೆ ನಾವು ಇವತ್ತು ಘೋಷಣೆ ಮಾಡಿದ್ದಕ್ಕೂ ಸಾರ್ಥಕ ಆಯ್ತದೆ ಅಂತಲೇ ಇವತ್ತು ಏಕೆಂದರೆ ಕೆಲವರು ಸೀಕ್ರೆಟ್ ಆಗಿ ಮಾಡೋ ಒಳ್ಳೆಯದು ಆಮೇಲೆ ಅವರು ಶುರು ಮಾಡಿಬಿಡ್ತಾರೆ ಅಂತಾರೆ ನನಗೆ ಸೀಕ್ರೆಸಿ ಬೇಕಾಗಿಲ್ಲ ಅಟ್ಲೀಸ್ಟ್ ನಾವು ಮಾಡೋದು ಅಂತ ಹೇಳಿ ಕಾಂಪಿಟೇಷನ್ ಮೇಲೆ ಅವರು ಬಂದು ಸಹಾಯ ಮಾಡಿದ್ರೆ ಜನರ ಬದುಕಿಗೆ ಅನುಕೂಲ ಆಯ್ತದೆ ಅವರು ಪಾದಯಾತ್ರೆ ಮಾಡ್ತಾರೆ ಅಷ್ಟೇ ನಾವು ಹೋಗ್ತೀವಿ ಅಂತ ಗೊತ್ತಾಗೆ ಪಾಪ ನಮಗಿನ್ ಸ್ಪೀಡ್ ಆಗಬೇಕು ಅಂತ ಹೊರಟವರೆ ಉದಯಪುರದಿಂದ ಬಂದು ಈಗ ಇಮಿಡಿಯೇಟ್ ಆಗಿ ಹೊರಟವರೆ ಅದು ಏನು ಮಾಡ್ಕೊಂಡು ಬರ್ತಾರೆ ಸಾಯಂಕಾಲದವರೆ ನೋಡೋಣ ಸರಿ ಎಸ್ ಎಂ ಕೃಷ್ಣ ಪತ್ರ ಬರೆದರು ಮುಖ್ಯಮಂತ್ರಿಗಳಿಗೆ ಎಸ್ ಎಂ ಕೃಷ್ಣ ಪತ್ರ ಬರೆದರು ಮುಖ್ಯಮಂತ್ರಿಗಳಿಗೆ ಯಾವಾಗಿತ್ತು ಬ್ರ್ಯಾಂಡ್ ಬೆಂಗಳೂರು ಎಲ್ಲಿತ್ತು ಅವರಿದ್ದಾಗಲೇ ಅಲ್ವೇ ಪುಟ್ಟನಲ್ಲಿ ನೀರು ತುಂಬುತ್ತಾ ಇದ್ದಿದ್ದು ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದು ಸಿಂಗಾಪುರ ಮಾಡ್ತೀವಿ ಅಂತ ಹೇಳಿ ಬ್ರ್ಯಾಂಡ್ ಬೆಂಗಳೂರು ದೇವೇಗೌಡರ ಕಾಲದಲ್ಲಿ ಅದಕ್ಕೆ ಚಾಲನೆ ಕೊಟ್ಟಿದ್ದು ಪಾಪ ಹೈಜಾಕ್ ಮಾಡ್ಕೊಂಡು ಅವರು ತಗೊಳ್ಳಕ ಹೋದ್ರು ಐಟಿ ಸೆಕ್ಟರ್ ನವೆ ಪುಶ್ ಮಾಡಿದವರೆ ಸಿಂಗಾಪುರದ ಪ್ರೈಮ್ ಮಿನಿಸ್ಟರ್ ಕರೆಸಿ ವೈಟ್ ಫೀಲ್ಡ್ ನಲ್ಲಿ ಫೌಂಡೇಶನ್ ಹಾಕಿದ್ದೆ ಜುಬ್ಬಾ ಪಂಚ ಹಾಕೊಂಡು ಗ್ರಾಮೀಣ ಪ್ರದೇಶದ ರೈತರ ಪರ ಹೋರಾಟ ಮಾಡೋಣ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟವರಲ್ಲ ಅದೇ ದೇವೇಗೌಡರು ಮಾಡಿದ ಕಾರ್ಯಕ್ರಮ ಮುಖ್ಯಮಂತ್ರಿಯಾಗಿ 10 ವರ್ಷ ಐಟಿ ಇಂಡಸ್ಟ್ರಿಗಳಿಗೆ ಟ್ಯಾಕ್ಸ್ ರಿಬೇಟ್ ಕೊಟ್ಟಿದ್ದ ದೇವೇಗೌಡರು ಪ್ರಚಾರ ತಗೊಳ್ಳಲಿಲ್ಲ ಅಷ್ಟೇ ಬ್ರ್ಯಾಂಡ್ ಬೆಂಗಳೂರು ಸೂಟು ಬುಟ್ಟು ಹಾಕೊಂಡ ತಕ್ಷಣ ಬ್ರ್ಯಾಂಡ್ ಬೆಂಗಳೂರು ಆಗಲ್ಲ ಸೂಟು ಬುಟ್ಟು ಹಾಕೊಂಡು ನೋಡಿ ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಆಗಲ್ಲ ಯಾವ ಬೆಂಗಳೂರು ನಗರದಲ್ಲಿ ಇರತಕ್ಕಂತ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ಯಾವ ರೀತಿ ತರಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರಲ್ಲ ಅವತ್ತು ಈ ಬ್ರ್ಯಾಂಡ್ ಬೆಂಗಳೂರು ಉಳಿತಕ್ಕಂತದ್ದು ಏನು ಪತ್ರ ಬಂದ್ರೆ ಏನಾಗ್ತದೆ ಇದಕ್ಕೆಲ್ಲ ಯಾರ್ಯಾರು ಕಾರಣಕರ್ತರಿದ್ದಾರೆ ಯಾತಕ್ಕೆ ಬೆಂಗಳೂರಿನ ಕೆರೆಕಟ್ಟೆ ನುಂಗಾಕಿದ್ದು ಯಾರ ಕಾಲದಲ್ಲಿ ಆಯ್ತು ದೇವೇಗೌಡರು 1983 ಇದೇ ಲಕ್ಷ್ಮಣರಾವರು ಲಕ್ಷ್ಮಣರಾವ್ ಅಂತ ಹೇಳಿ ಕಮಿಷನರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ಬೆಂಗಳೂರು ನಗರದಲ್ಲಿರತಕ್ಕಂತ ಯಾವುದೇ ಕೆರೆಗಳನ್ನು ಒತ್ತುವರಿ ಮಾಡಬಾರದು ಕೆರೆಗಳನ್ನು ಸಂರಕ್ಷಣೆ ಮಾಡಬೇಕು ಅದಕ್ಕೆ ಯಾವ ಯಾವ ರೀತಿ ತೀರ್ಮಾನಗಳಾಗಬೇಕು ಅಂತ ವರದಿ ತರಿಸಿದ್ರು ದೇವೇಗೌಡರ ರಚನೆ ಮಾಡಿಸಿ ಇವತ್ತು ಲಕ್ಷ್ಮಣರಾವ್ ಕೊಟ್ಟಂತ ವರದಿ ಎಲ್ಲೋಯ್ತು ಕಸದ ಬುಟ್ಟಿ ಹಾಕಿದ್ರು ಬಂದರೆಲ್ಲ ಲ್ಯಾಂಡ್ನ ಒಂದೊಂದೇ ಒಂದೊಂದೇ ಏರಿಯಾ ನುಂಗ್ಕೊಂಡು ಬಂದರು ಆದರೆ ಹಣ ಬರ ಇವತ್ತು ಇಲ್ಲಿಗೆ ಬಂದಿದ್ದೀವಿ ಕೆರೆಗಳಿಗೆ ನೀರು ಹೋಗೋದ ಕೆರೆಗಳಿಗೆ ಹೋಗಿ ನೀರು ನಿಲ್ಲಬೇಕಲ್ಲ ಕೆರೆ ಮುಚ್ಚಾಕಿದ್ಮೇಲೆ ಆ ನೀರು ಎಲ್ಲಿ ಹೋಗಬೇಕು ನಾವು ಮನೆಗಳಿಗೆ ಹೋಗಬೇಕು ಮನೆಗಳಿಗೆ ಹೋಗಿ ಕೆರೆ ಆಯ್ತವೆ ಮನೆಗಳು ಮನೆಗಳಿಗೆ ನುಗ್ತಾವೆ ಈಗ ಜನ ಈಗ ನಿದ್ದೆ ಕಟ್ಕೊಂಡು ಇವತ್ತು ನೀರು ಹೊರಗೆ ಹಾಕಬೇಕಾಗಿದೆ ಪರಿಸ್ಥಿತಿ ರಾಜಕಾಲುವೆನ ನುಂಗಾಕಿದ ಮೇಲೆ ಈ ರಾಜಕಾಲ ನೀರು ಹೋಗಬೇಕಲ್ಲ ರಾಜಕಾಲುವೆನ ಇಲ್ಲಿದ್ದಾಗ ಎಲ್ಲ ಹರಿಬೇಕು ರಸ್ತೆಯಲ್ಲೇ ಹರಿಬೇಕು ರಸ್ತೆಯಲ್ಲಿ ಹರಿದಿದ್ದು ಕೆರೆ ಇಲ್ಲ ಕೆರೆಗಳು ಮುಚ್ಚಾಕಿದ್ರೆ ಮನೆಗಳಿಗೆ ನುಗ್ತವೆ ಬಡಾವಣೆ ರಚನೆ ಮಾಡಿದ್ರಿ ಮಾಡಬೇಕಾದ್ರೆ ಆ ಬಿಡಿಯೆ ಅದೊಂದು ದರಿದ್ರ ಅದು ಮನುಷ್ಯತ್ವ ಇದೆಯಲ್ಲ ಇರೋರಿಗೆ ಬಡಾವಣೆ ರಚನೆ ಮಾಡ್ತೀವಿ ಅಂತೇಳಿ ಮಾಡಬಾರದು ಮಾಡಾಕಿದ್ರೆ ಬೆಂಗಳೂರು ನಗರದಲ್ಲಿ ಇವತ್ತು ಅದರ ನೋವು ಅದರ ಅನಾಹುತ ಇವತ್ತು ಕಾಮನ್ ಮ್ಯಾನ್ ಅನುಭವಿಸಬೇಕಾಗಿದೆ ನಾನು 2006 ರಲ್ಲಿ ಬೆಂಗಳೂರು ನಗರದ ಡೆವಲಪ್ಮೆಂಟ್ ನ ಸ್ಟಾಪ್ ಮಾಡಬೇಕು ಅಂತ ಹೇಳಿ 5 ಉಪನಗರಗಳಿಗೆ ಚಾಲನೆ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ಅದು ಕಾಂಗ್ರೆಸ್ ನಾಯಕರುಗಳು ಓ ಏನು ದೊಡ್ಡ ಭೂಮಿ ಲ್ಯಾಂಡ್ ಅಕ್ವಿಷನ್ ಮಾಡಿ ರೈತನ ಬೀದಿಪಾಲು ಮಾಡಿ ಕೊಟ್ಟುಬಿಟ್ಟ ಅಂದರು ಬೆಂಗಳೂರು ದೊಡ್ಡ ಮಟ್ಟದಲ್ಲಿ ಎಕ್ಸ್ಪ್ಲೋರ್ಡ್ ಆಗಿದೆ ಇದಕ್ಕೆ ಇನ್ನು ಡೆವಲಪ್ಮೆಂಟ್ ಇಲ್ಲಿ ನಿಲ್ಲಿಸಿ ಬೆಂಗಳೂರಿನ 30 ಕಿಲೋಮೀಟರ್ ಆಚೆ 5 ಟೌನ್ಶಿಪ್ ಕಟ್ಟಬೇಕು ಅಂತಕಂತ ನಿರ್ಧಾರ ಮಾಡಿದ್ದೆ ಅವತ್ತು ನಾನು ಮುಖ್ಯಮಂತ್ರಿ ಇದ್ದಾಗ 2006 ರಲ್ಲಿ ಅನುಭವ ಇಲ್ಲದೆ ಇರತಕ್ಕಂತ ಒಬ್ಬ ಆಕಸ್ಮಿಕವಾಗಿ ಮುಖ್ಯಮಂತ್ರಿಯಾಗಿ ತೀರ್ಮಾನಕ್ಕೆ ಬಂದಿದ್ದೆ ಅವತ್ತು ಏನಾಯ್ತು ಅವೆಲ್ಲ ನಿಂತೋದು ಅದರ ಹಣ ಬರ ಇವತ್ತು ಅನುಭವಿಸ್ತಾ ಇದ್ದೀವಿ
ನೆನ್ನೆಯ ದಿನದ ಸಭೆಯಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ನೆಲಮಂಗಲದ ಹತ್ತಿರ ನಡೆದಂತ ಜಲಧಾರೆಯ ಸಮಾರೋಪ ಸಮಾರಂಭದ ಬಗ್ಗೆ ಎಲ್ಲರೂ ಚರ್ಚೆಯನ್ನು ಮಾಡಿದ್ದಾರೆ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗಿದೆ ಎಲ್ಲರಿಗೂ ಮತ್ತು ಕೆಲವರು ಕಳೆದ 3 ವರ್ಷದಲ್ಲಿ ಏನು ನಾವು ಮೈತ್ರಿ ಸರ್ಕಾರ ಮಾಡಬೇಕಾದ ಅನಿವಾರ್ಯತೆ ಬಂದಾಗ ಅವತ್ತು ನಾವು ತೆಗೆದುಕೊಂಡಂತ ನಿರ್ಧಾರದಿಂದ ಪಕ್ಷದ ಮೇಲೆ ಆಗಿರತಕ್ಕಂತ ಕೆಲವು ದುಷ್ಪರಿಣಾಮಗಳೇನಿದೆ ಮೈತ್ರಿ ಸರ್ಕಾರದ ಪತನದ ನಂತರ ನಮ್ಮಲ್ಲೇ ಇದ್ದಂತವರು ಕೆಲವರು ಡಿಸ್ಟರ್ಬ್ ಆಗಿ ಇನ್ನ ಜೆಡಿಎಸ್ ಗೆ ಭವಿಷ್ಯ ಇಲ್ಲ ಅಂತಕಂತ ಒಂದು ವಾತಾವರಣ ಏನು ನಿರ್ಮಾಣ ಮಾಡಿದ್ರು ಎರಡು ರಾಷ್ಟ್ರೀಯ ಪಕ್ಷಗಳಿಂದ ನಡೆಯಿತು ಅದರಿಂದ ಕೆಲವು ಡಿಸ್ಟರ್ಬ್ ಏನಿದ್ರು ಅಂತವರನ್ನ ಪುನಃ ಕೆಲವು ಅವರ ಹಿತೈಷಿಗಳು ಸ್ನೇಹಿತರುಗಳೇನಿದ್ದಾರೆ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರನ್ನ ಮನವೊಲಿಸಿ ಅವರೆಲ್ಲರೂ ಪಕ್ಷದಲ್ಲೇ ಉಳಿಸಿಕೊಳ್ಳತಕ್ಕಂತದಕ್ಕೂ ನೆನ್ನೆ ದಿನ ಸಭೆಯಲ್ಲಿ ನಮ್ಮ ಶಾಸಕರುಗಳು ಸಲಹೆ ಕೊಟ್ಟಿದ್ದಾರೆ ಆ ಸಲಹೆಗೆ ನಾನು ಒಪ್ಪಿಗೆ ಕೊಟ್ಟಿದ್ದೇನೆ ಯಾರು ಪಕ್ಷದಿಂದ ಹೊರ ಹೋಗದೆ ಇರತಕ್ಕಂತದಕ್ಕೆ ನಿಮ್ಮ ನಿಮ್ಮ ಒಂದು ಬಾಂಧವ್ಯದಲ್ಲಿ ಏನೋ ಒಂದು ತಪ್ಪು ಕೆಟ್ಟ ಗಳಿಗೆಗಳು ಏನೋ ಒಂದು ಕೆಲವು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಆಗಿರಬಹುದು ಅದನ್ನು ಸರಿಪಡಿಸತಕ್ಕಂತದಕ್ಕೆ ವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ನನ್ನ ಪ್ರಮುಖವಾಗಿ ಆದಂತ ಒಂದು ತೀರ್ಮಾನ ಅದರ ಜೊತೆಯಲ್ಲಿ ಮುಂದೆ ನಮ್ಮ ಪಕ್ಷದ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ನಮ್ಮ ಕಾರ್ಯಕ್ರಮಗಳು ಆಗಬೇಕು ಅಂತಕಂತದ್ದು ಒಂದು ಚರ್ಚೆಗಳು ಸುದೀರ್ಘವಾಗಿ ಮಾಡಿದ್ದಾರೆ ನಂತರ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿಗೆ ಎರಡು ವಿಧಾನ ಪರಿಷತ್ತಿಗೆ ನಮ್ಮ ಪಕ್ಷದಿಂದ ಒಬ್ಬ ಸದಸ್ಯರು ನೇಮಕ ಆಗತಕ್ಕಂತ ಸಂಖ್ಯೆ ಇದೆ ನಮಗೆ ಅದರ ಒಂದು ತೀರ್ಮಾನವನ್ನು ರಾಷ್ಟ್ರೀಯ ಅಧ್ಯಕ್ಷರಿಗೆ ಜವಾಬ್ದಾರಿಯನ್ನು ಕೊಡಬೇಕು ಅಂತಕಂತ ನಿರ್ಣಯ ಒಂದು ರಾಜ್ಯಸಭೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳಿಗೆ ಅವರಿಗೆ ಇರತಕ್ಕಂತ ಸಂಖ್ಯೆ ಆಧಾರದ ಮೇಲೆ ನಾಲ್ಕನೇ ಅಭ್ಯರ್ಥಿಗೆ ಕಾಂಗ್ರೆಸ್ಗೂ ಸಂಪೂರ್ಣವಾದಂಥ ಸಂಖ್ಯೆ ಇಲ್ಲ ಬಿಜೆಪಿಗೂ ಸಂಖ್ಯೆ ಇಲ್ಲ ನಮ್ಮ ಪಕ್ಷಕ್ಕೂ ಸಂಪೂರ್ಣ ಸಂಖ್ಯೆ ಇಲ್ಲ ಕಂಫರ್ಟಬಲ್ ಆಗಿ ಗೆಲ್ತಕ್ಕಂಥದ್ದು ಆದರೆ ಕಾಂಗ್ರೆಸ್ ಬಿಜೆಪಿಗಿಂತ ಅವರಿಗಿರ್ತಕ್ಕಂಥ ಸಂಖ್ಯೆನಲ್ಲಿ ಹೆಚ್ಚುವರಿ ಮತಗಳೇನಿದೆ ಅವರದು ನಾಲ್ಕನೇ ಅಭ್ಯರ್ಥಿಯನ್ನು ಚುನಾವಣೆ ನಿಲ್ಲಿಸಲಿಕ್ಕೆ ನಮ್ಮ ಪಕ್ಷದ್ದು ಆ ಎರಡು ಪಕ್ಷಗಳಿಗಿಂತ ಒಂದು ನಾಲ್ಕೈದು ಶಾಸಕರ ಸಂಖ್ಯೆ ಜಾಸ್ತಿ ಇದೆ ಅದರ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದಿಂದಲೂ ಒಬ್ಬರು ರಾಜ್ಯಸಭೆಗೆ ಆಯ್ಕೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎರಡೂ ರಾಷ್ಟ್ರೀಯ ಪಕ್ಷಗಳು ಬಹುಶಃ ಐದನೇ ಅಭ್ಯರ್ಥಿಯನ್ನು ಇಂಥ ಒಂದು ಸಂದರ್ಭದಲ್ಲಿ ನಿಲ್ಲಿಸಿ ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮಗಳಾಗ್ತಕ್ಕಂಥದ್ದಕ್ಕೆ ವೇದಿಕೆ ಅವರೇ ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಹೋಗದೆ ಅವರು ಬಹುಶಃ ಅವರ ಸಂಖ್ಯೆಗೆ ಅನುಗುಣವಾಗಿ ತೀರ್ಮಾನಕ್ಕೆ ಬರಬಹುದು ಆ ನಿಟ್ಟಿನಲ್ಲಿ ರಾಜ್ಯಸಭಾ ಒಂದು ಅಭ್ಯರ್ಥಿ ಆಗ್ತಕ್ಕಂಥ ವಿಷಯದಲ್ಲಿ ದೇವೇಗೌಡರಿಗೆ ತೀರ್ಮಾನ ಕೊಡೋಣ ಅಂತಕ್ಕಂಥ ನಿರ್ಧಾರ ನಮಗೂ ಬೇಕು ಅದಕ್ಕೆ 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 ಇಲ್ಲಿ ಅದಕ್ಕೆ ಹೇಳಿದ್ದು ಈಗ ಅವ್ರಿಗೂ ಅಡಿಷನಲ್ ಮತಗಳು ಬೇಕು ಅವ್ರ ಹತ್ರನೂ ಇಲ್ಲ ನಮಗೂ ಇವತ್ತು ಏನೊಂದು ನಂಬರ್ಸ್ ಬೇಕಿದೆ ಫುಲ್ ಸಂಪೂರ್ಣವಾಗಿ ನಮಗೂ ನಂಬರ್ಸ್ ಇಲ್ಲ ಆದರೆ ಐದನೇ ಅಭ್ಯರ್ಥಿ ಚುನಾವಣೆಗೆ ನಿಲ್ಲದೇ ಇದ್ದರೆ ನಾಲ್ಕು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಆ ನಿಟ್ಟಿನಲ್ಲಿ ಏನೇನಾಗುತ್ತೆ ಡೆವಲಪ್ಮೆಂಟ್ ನೋಡೋಣಂತೆ ಆಮೇಲೆ ಎಸ್ ಎಲ್ ಸಿ ಫಲಿತಾಂಶ ಇವತ್ತೇನು ಬಂದಿದೆ ಮಾಮೂಲಿ ಮೊದಲಿಂದಲೂ ನಮ್ಮ ಹೆಣ್ಮಕ್ಕಳು ನಮ್ಮ ಹುಡುಗರಿಗಿಂತಲೂ ಫಲಿತಾಂಶದಲ್ಲಿ ಹೆಚ್ಚಿನ ಒಂದು ಪರ್ಸೆಂಟೇಜು ಉತ್ತೀರ್ಣರಾಗ್ತಕ್ಕಂಥದ್ದು ಮಾಮೂಲಿ ಅದು ಹಿಂದಿನಿಂದ ನಡ್ಕೊಂಬಂದಾಗ ಈಗಲೂ ನಡೆದಿದೆ ಆದರೂ ಒಂದು ಎಲ್ಲ ಮಕ್ಕಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು ಒಂದು ಭಾಗ ಉತ್ತಮವಾದಂಥ ಒಂದು ಉತ್ತೀರ್ಣತೆ ಪಡೆದಿರ್ತಕ್ಕಂಥದ್ದು ಮತ್ತು ಕೆಲವರು ಮಕ್ಕಳು ಎಲ್ಲ ನನಗೆ ನನ್ನ ನಿರೀಕ್ಷೆಗೆ ಮಾರ್ಕ್ಸ್ ಬರಲಿಲ್ಲ ನಾನು ಫೇಲ್ ಆಗಿದ್ದೇನೆ ಅಂತೇಳಿ ಭಯದಿಂದ ನಿಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಂದಿರಿಗೆ ನೋವು ಕೊಡದೆ ಜೀವನದಲ್ಲಿ ಮುಂದೆ ನಮ್ಮ ಒಂದು ದೊಡ್ಡ ಮಟ್ಟದಲ್ಲಿ ಬದುಕ್ತಕ್ಕಂಥ ಒಂದು ಧೈರ್ಯವಾದಂಥ ಒಂದು ಸವಾಲನ್ನು ಸ್ವೀಕಾರ ಮಾಡಿ
ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಜೀವಕ್ಕೆ ಅಪಾಯ ಆಗದೇ ಇರತಕ್ಕಂತ ರೀತಿಯಲ್ಲಿ ಎಲ್ಲಾ ಮಕ್ಕಳಿಗೆ ನಾನು ಮನವಿ ಮಾಡುತ್ತೇನೆ ಧೈರ್ಯವಾಗಿ ಎದುರಿಸಿ ಇವತ್ತು ಶಿಕ್ಷಣದಲ್ಲಿ ಫಸ್ಟ್ ಇದರಲ್ಲೋ ಸೆಕೆಂಡ್ ಕ್ಲಾಸ್ ಅಲ್ಲೋ ತೀರ್ಗಡೆ ಒಂದು ತಕ್ಷಣ ಬುದ್ಧಿವಂತರು ಆರ್ಡಿನರಿ ಪಾಸ್ ಆದರೆ ದಡ್ರು ಅಂತಕಂತ ಪ್ರಶ್ನೆ ಇಲ್ಲ ನಾವು ಎಲ್ಲ ಆರ್ಡಿನರಿ ಪಾಸ್ ಆದವರೇ ನಾವೇನು ದೊಡ್ಡ ಇದರಲ್ಲಿ ವಿದ್ಯೆಯಲ್ಲಿ ಫಸ್ಟ್ ರ್ಯಾಂಕ್ ಅಲ್ಲಿ ಬಂದಂತವರು ಏನಲ್ಲ ಮನುಷ್ಯನ ಒಂದು ಜೀವನದಲ್ಲಿ ಬೆಳಿತಾ ಬೆಳಿತಾ ಮೆಚುರಿಟಿ ಬಂದಾಗ ಬದುಕತಕ್ಕಂತ ಒಂದು ಸವಾಲನ್ನು ಸ್ವೀಕಾರ ಮಾಡತಕ್ಕಂತದ್ದು ಇದೆ ಆ ನಿಟ್ಟಿನಲ್ಲಿ ಪ್ರತಿ ಕುಟುಂಬದ ಮಕ್ಕಳಿಗೆ ನಿಮ್ಮ ತಂದೆ ತಾಯಿಂದರಿಗೆ ನೋವು ಕೊಡದೇ ಇರತಕ್ಕಂತ ರೀತಿಯಲ್ಲಿ ಅವರ ನೆರಳಾಗಿ ಬದುಕತಕ್ಕಂತ ವಿಷಯದಲ್ಲಿ ಯಾವುದೇ ರೀತಿಯ ತಪ್ಪು ನಿರ್ಧಾರಗಳನ್ನು ಮಾಡಿ ಕುಟುಂಬದಲ್ಲಿ ಯಾವುದೇ ರೀತಿಯ ನೋವಿಗೆ ಆಸ್ಪದ ಕೊಡಬೇಡಿ ಅಂತಕಂತದನ್ನು ಮನವಿ ಮಾಡುತ್ತೇನೆ ಎಲ್ಲ ಮಕ್ಕಳಿಗೆ ಥ್ಯಾಂಕ್ ಯು ಬ್ರದರ್ थैंक यू ब्रदर ಕಳೆದ ಎರಡು ದಿನಗಳಿಂದ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಬಹುಶಃ 1906 1907ನೇ ಇಸವಿನಲ್ಲಿ ಪತ್ರಿಕೆಯಲ್ಲಿ ಗಮನಿಸ್ತಾ ಇದ್ದೆ ನಾನು ಆದಂತ ಒಂದು ಮಳೆ